ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ ಶ್ರೀರಾಮದೂತಂ ಶಿರಸಾ ನಮಾಮಿ. ನಮಸ್ಕಾರ ನಾಗಪ್ಪಯ್ಯನವರಿಗೆ. ನಮಸ್ಕಾರ. ಮನೆ ಕಡೆ ಆರೋಗ್ಯನ? ಏನಪ್ಪ ಮುದ್ದೆ, ನಿಮ್ ಕಾಲ ತಕಳೆ?
ಶುಭ ಸಮಾಚಾರ ಇದ್ರೆ ಹೇಳಿ ಬುದ್ಧಿ. ನನ್ ಮಗ ವಿಶ್ವ ಮುಂದಿನ ತಿಂಗಳ 15ನೇ ತಾರೀಕು ಲಂಡನ್ ಇಂದ ಬರ್ತಾ ಇದ್ದಾನೆ ಕಣೋ. ಇನ್ನು 15 ದಿನ ಇದೆ. ಸಂತೋಷ ಬುದ್ಧಿ. ಯಾಕ್ರಿ ಸೂರ್ ಹಾರೋಗ್ ಅರಚ್ಕೋತಿದ್ದೀರಾ? ಏನ್ ಸಮಾಚಾರ? ಸೂರು ಹಾರೋಗುತ್ತಿಲ್ಲವೋ ನನ್ನ ಪ್ರಿಯತಮೆ. ನನ್ನ ಹೃದಯವು ಸಂತೋಷದಿಂದ ಕುಪ್ಪಳಿಸಿ ಕುಪ್ಪಳಿಸಿ ಹಾರಾಡುತ್ತಿರುವ. ನೋಡ್ರಿ, ನಿಮ್ ಜೊತೆಲಿ ಪಾಠ ಮಾಡಕ್ಕೆ ನನಗ್ ಪುರ್ಸೊತ್ತಿಲ್ಲ. ಬೇಕಾದ್ರೆ ನೀವೇ ಏಕಪಾತ್ರ ಅಭಿನಯ ಮಾಡ್ಕೊಳ್ಳಿ. ಪ್ರೀತಿ, ನನಗ ತಿಳಿದಿರೋ ಸಂತೋಷ ವಿಷಯ ನಿನಗೂ ತಿಳಿದ್ರೆ ನೀನು ಕುಪ್ಪಳಿಸಿ ಕುಪ್ಪಳಿಸಿ ಏನ್ ಮಾಡ್ತಿ ಗೊತ್ತೇನು? ಏನ್ ಮಾಡ್ತೀನಿ? ನನ್ನ ಬಲವಾಗಿ ಅಪ್ಪಕಪಡ್ತಿ. ಗೊತ್ತಾರೆ, ವಿಶ್ವ ಬರ್ತೀವಿ ಅಂತ ಕಾಗದ ಬರ್ದಿ ಅನ್ಕೊಂಡಿದ್ದಾನಂತೆ. ಹೌದಾ? ಯಾವತ್ತು ಬರ್ತಾನ? ಮುಂದಿನ ತಿಂಗಳ 5ನೇ ತಾರೀಕು. 5ನೇ ತಾರೀಕು ಬರ್ತಾ ಇದ್ದಾನ ಅಂದ್ರೆ ಇನ್ನು 15 ದಿವಸನ? 4 ವರ್ಷನೇ ಕಾದಾಯ್ತಂತೆ, ಇನ್ನು 15 ದಿವಸ ಕಾಯಕ್ಕಾಗಲ್ವೇನು? ನನ್ ಮಗ ವಿಶ್ವ ಯಾವಾಗ ಬರ್ತಾನೋ, ನಿನ್ ಮಗಳು ಈ ಮನೆಗೆ ಸೊಸೆಯಾಗಿ ಯಾವಾಗ ಬರ್ತಾಳೋ ಅಂತ ಕ್ಷಣ ಕ್ಷಣಕ್ಕೂ ನಾನು ಕಾಯ್ತಾ ಇದ್ದೀರಣ್ಣ. ಪುಷ್ಪನೂ ಅಷ್ಟೇ, ನನಗೆ ಹೋಗಿ ವಿಷಯ ತಿಳಿಸಿದ್ರೆ ಸಾಕು, ಗಡಿಯಾರನೇ ಮುಂದ್ಗಡೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ನನ್ನ ಮಗ, ಈ ಜಿಲ್ಲೆಲೆ ಯಾರು ಪಾಸ್ ಮಾಡದಿರೋ ದೊಡ್ಡ ಪರೀಕ್ಷೆನ ಅದು ಲಂಡನ್ ನಲ್ಲಿ ಮುಗಿಸ್ ಬರ್ತಾ ಇದ್ದಾನೆ. ಅವನು ಬಂದ ಮೇಲೆ ಮಾಮೂಲಾಗಿ ಎತ್ತಿನ ಗಾಡಿಯಲ್ಲಿ ಓಡಾಡೋದು ನನಗೆ ಗೌರವ ಅಲ್ಲಪ್ಪ. ಅದಕ್ಕೋಸ್ಕರ ಒಂದು ಕಾರ್ ತಗೊಳ್ಳೋಣ ಅಂತ ಆಲೋಚನೆ ಮಾಡಿದ್ದೀನಿ, ಏನಂತೆ? ಧಾರಾಳವಾಗಿ ತಗೊಳ್ಳಯ್ಯ. ಇಲ್ಲಿ ನೋಡಿ, ಕಾರ್ ತಗೋತಾ ಇದ್ದೀರಾ? ಹೆಜ್ಜೆ ಹೆಜ್ಜೆ ಗುರಿ ತಗೋ, ಡಬ್ಬ ಕಾರ್ ತಗೋಬೇಡಿ. ಬೊವಾಯ್ ಬೊವಾಯ್ ಏನು ಓಡ ಕಾರ್ ತಗೊಳ್ರಿ. ಇವಳ ಡಬ್ಬ ಕಾರ್ ತಗೊಳಕ್ಕೆ ನಿನ್ ಗಂಡ ಏನ್ ಡಬ್ಬ ಸಾವುಕಾರ ಅನ್ಕೊಂಡ್ಬಿಟ್ಟೇನೆ? ನಮ್ ಬಾವನ ಶ್ರೀಮಂತಿಗೆ ಬುದ್ಧಿವಂತಿಗೆ ಈ ಸೀಮೆಗೆ ಗೊತ್ತು. ಬರ್ತೀನಿ ಬಾವ. ಕಿಟಣ, ಬೆಳಗ್ಗೆನೆ ಬಂದ್ಬಿಡು, ಒಂದ್ ಕಾರ್ ತಂದ್ಬಿಡೋಣ. ಬರ್ತೀನಿ ಬಾವ. ಪುಷ್ಪ ಪುಷ್ಪ, ನಿನ್ ಬಾವ ಬರ್ತಾನಂತೆ ಕಣೆ. ಬಾವ ಬರ್ತಾನ? ಯಾವಾಗ ಬರ್ತಾನಂತೆ? ಮುಂದಿನ ತಿಂಗಳು 5ನೇ ತಾರೀಕಿಗೆ. ಮುಂದಿನ ತಿಂಗಳು 5? ಆಗಿದೆ ಏನಂತ ಹೇಳ್ತೇನೆ, ಎಷ್ಟು ಚೆನ್ನಾಗಿದೆ ಗೊತ್ತಾ? ಇವಾಗ ಗೊತ್ತಾಯ್ತಾ, ನಮ್ ಪುಷ್ಪ ಒಪ್ಪದ್ಮೇಲೆ ವಿಶ್ವ ಖಂಡಿತ ಒಪ್ತಾನೆ. ಏನೇ, ನನ್ನ ಮಗನ ಬಾಳ್ನ ನನ್ನ ಹಾಗೆ ಮಾಡ್ಬೇಕು ಅಂತೀಯ? ನಾನಂತೂ ಹೆಂಡತಿ ಮಾತ್ ಕೇಳಿ ಕೇಳಿ ಕೆಡೋಬಿಡಿ. ನನ್ನ ಮಗ ಹೆಂಡತಿ ಗುಲಾಮನಾಗೋದಕ್ಕಿನ್ನ ಖಂಡಿತ ಬಿಡದು. ಹೆಂಡ ಕೇಳೋ ಹೆಂಡತಿ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ರೀ. ಹೆಂಡತಿ ಮಾತ್ ಕೇಳ್ಕೊಂಡು ಇದುವರೆಗೂ ಯಾರು ಕೆಟ್ಟಿಲ್ಲ, ಬರ್ದಿಟ್ಕೊಳ್ಳಿ. ಅಮ್ಮವ್ರು ಹೇಳೋದು ಬರಾಬರಿ ದೊಡ್ಡ ಸಾಬು. ನಿನ್ನೆ ತಾನೇ ಕೆಲ್ಸಕ್ ಬಂದಿದ್ಯಾ? ಆಗ್ಲೇ ಅಮ್ಮವ್ರ ಕಡೆ ಮಾತಾಡ್ತೀಯ? ಸಂಬಳ ಕೊಡು ನಾನು. ಚೆನ್ನಾಗಿತ್ತು ಅಪ್ಪ. ಅಪ್ಪ ಇಲ್ಲಿದೆ. ಮಾವ ಚೆನ್ನಾಗಿದ್ದೀರಾ?
ನಿನ್ನಂತ ಮಗನ್ ಪಡ್ಕನ ನೇನಾಗ್ಬಿಟ್ನಪ್ಪ. ಅಪ್ಪ, ತಾಯಿಗಿಂತ ತೂಕವಾದ್ದು, ತಂದೆಗಿಂತ ಎತ್ತರವಾದ ಈ ಜಗತ್ನಲ್ಲಿ ಇನ್ನೊಂದಿಲ್ಲ ಅಂತಾರೆ. ನನ್ ಭಾಗಕ್ಕೆ ಸತ್ಯ ಆಗೋಯ್ತಪ್ಪ. ಅಮ್ಮ ಹೇಗಿದ್ದಾರೆ? ಬಂದು ನೋಡು, ಮಗನ್ ಯಾವಾಗ ನೋಡೋನಂತ ತುದಿಗಾಲಲ್ಲಿ ನಿಂತು ಬಿಟ್ಟಿದ್ದಾರೆ. ಪುಷ್ಪ, ಅಯ್ಯೋ ಅಯ್ಯೋ ಅಯ್ಯೋ, ನೀನ್ ಬರ್ತೀನೋ ಸುದ್ದಿ ಕೇಳಿ ಒಳ್ಳೆ ಜಿಂಕೆ ಹಾಗೆ ಜಿಗಿದಾಡ್ತೀಯಾಳ ಮನೆಯೊಳಗೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದುಬಿಟ್ಲು, ಮನೆಯೆಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಇಟ್ಟು ಅಲಂಕಾರ ಮಾಡಿಕೊಂಡು ಈ ಗಡಿಯಾರದ ಮುಂದೆ ಕೂತು ಬಿಟ್ಟಿದ್ದಾಳೆ. ಇದ್ಯಾವ್ದಪ್ಪ ಕಾರು? ನಮ್ಮದೇ. ಲಂಡನ್ ನಲ್ಲಿ ಓದಿ ದೊಡ್ಡ ಪರೀಕ್ಷೆ ಪಾಸ್ ಮಾಡಿ ಬಂದಿದ್ದಿ. ನಿಮ್ಮ ಅಪ್ಪನಾಗಿ ನಾನೊಂದು ಕಾರ್ ತಕ್ಕೊಟ್ಬಿಡುವೇನಪ್ಪ. ಅಪ್ಪ, ಮುಂದಿನ ಜನ್ಮದಲ್ಲೂ ನಾನು ನಿಮ್ಮ ಮಗನಾಗೆ ಹುಟ್ಟಬೇಕಪ್ಪ. ಅಪ್ಪ ಮಗ ಒಬ್ಬರದೊಬ್ಬರು ಹೋಗೋದು ಆಮೇಲೆ ಆಗಲಿ, ಮುದ್ದು ಕಾರತ್ತೆ. ಮಾವ ನೀವು ಮುಂದೆ ಕೂತ್ಕೊಳ್ಳಿ. ವಿಶ್ವ, ಈ ಊರಲ್ಲಿ ಲಂಡನ್ಗೆ ಹೋಗಿ ಓದ್ಕೊಂಡ್ ಬಂದಿರೋನು ನೀನೇ ಮೊದಲನವನು. ಇನ್ನು ನಮ್ಮ ಭಾವನ ಮೀಸೆಗೆ ಎರಡು ಕೊಂಬು ಬಂದ ಹಾಗಾಯ್ತು. ಇನ್ನು ಮೀಸೆ ತಿರುಕೊಂಡು ಮೈ ಮೇಲೆಲ್ಲ ಸೆಂಟ್ ಹಾಕೊಂಡು ಊರೆಲ್ಲ ಅಡ್ಡಾಡ್ಕೊಂಡಿರ್ತಾನೆ. ಚೋಡೋ ಬಡ ಸಾಬ್, ಈ ಡಿಗ್ರಿ ಎಲ್ಲ ಯಾವ ಗಣಂದಾರಿ ವಿದ್ಯೆ? ವಿದ್ಯೆ ಅಂದ್ರೆ ಮೋಡಿ ವಿದ್ಯೆನೇ ವಿದ್ಯೆ. ಹಾ ಬಡ ಸಾಬ್. ಅದ್ಯಾವ್ದಯ್ಯ ಮೋಡಿ ವಿದ್ಯೆ? ಮಂತ್ರ ಮೋಡಿ. ಸಾಕ್ ಮಾಡ, ನನ್ ಮಗ ಮೋಡಿ ಕಲ್ತು ಗಾರ್ಡಿಗನ್ ಆಗ್ಬೇಕಾಗಿಲ್ಲ. ಅದು ಕಲ್ತವ್ರಿಗೆ ಸಿಗೋ ಮರ್ಯಾದೆ ಡೆಪ್ಯೂಟಿ ಕಮಿಷನರ್ಗೂ ಇಲ್ಲ ಬಡ ಸಾಬ್. ಅದು ಮೊದ್ಲೇ ನಂಗೆ ಗೊತ್ತಿತ್ತು, ಈ ಗಾಂವ್ಗೆ ಬಂದ ಮೇಲೆ ನಂಗೂ ಗೊತ್ತಾದ್ದು. ಏನಪ್ಪ ಇವನ್ ಮಾತೇ ಅರ್ಥ ಆಗ್ತಿಲ್ಲ? ಹೌದು, ಅದ ಅರ್ಥವಿಲ್ಲದೆ ಏನೇನಾರ ಹೇಳೋದೆ ಅವನ್ ಗಮ್ಮತ್ತು. ಅರೆ ಕಾರ್ಯಕಪ್ಪ, ಹೀಗ್ ಹೋಗ್ತದೆ, ಹೀಗ್ ತಾನೆ ಹೋಗ್ಬೇಕು. ನಾವು ಈಗ ಊರ್ನಲ್ಲಿರೋ ಮನೇಲಿಲ್ಲಪ್ಪ, ತೋಟದ ಮನೇಲಿ ಇರೋದು. ಅದಕ್ಕಾದ್ರೂ ಹೀಗ್ ತಾನೆ ಹೋಗ್ಬೇಕು. ಡ್ರೈವರ್ ಕಾರ್ ಹೀಗ್ ತಗೋ. ಬಿಡಕಣ ಬಿಡಕಣ, ಹತ್ತಿರದಲ್ಲಿ ದಾರಿ ಮಾಡಿಸಿದ್ದೀನಿ, ಹೊಸ ರಸ್ತೆ ಅದಲ್ಲೇ. ಏನೋ ಎಲ್ಲ ವಿಚಿತ್ರವಾಗೇ ಇದೆ. ಈ ಊರಿಗೆ ಬಂದಾಗಿಂದ ನಂಗೂ ಅಷ್ಟೇ ಚೋಟೆ ಸಾಬ್, ಎಲ್ಲ ವಿಚಿತ್ರವಾಗಿ ಕಾಣಿಸ್ತಾ ಐತೆ. ಶರೀಫ್, ತುಂಬಾ ಜಾಸ್ತಿ ಆಯ್ತು. ನಿನ್ ಕೆಲಸ ಎಷ್ಟು ಗಮನಿಸ್ಕೊಂಡು ಹೋಗ್ತೀಯ ಅಲ್ವಾ? ಮುಜ್ಜೆ ಮಾಫ್ ಕರು ಸಾಬ್. ವಿಶ್ವ, ವಿಶ್ವ ಚೆನ್ನಾಗಿದೆ ಭದ್ರಮ್ಮ? ಒಳ್ಳೆ ಬಾಪ ಬಾ. ವಿಶ್ವ, ನೀನ್ ಹೇಗಿದೆಯೋ? ನನಗೇನಮ್ಮ, ನೀನ್ ಹೇಗಿದೆಯಾ ಹೇಳು. ಅದನ್ನೇನ್ ಕೇಳ್ತೀವಿ ವಿಶ್ವ? ನಿನ್ನೆ ನೆನೆಸ್ಕೊಂಡು ಹಗಲು ರಾತ್ರಿ ಕೊರಗಿ ಕೊರಗಿ ಒಳ್ಳೆ ಮೂಳೆ ಚಕ್ಲ ಆಗ್ಬಿಟ್ಟಿದ್ದಾಳಪ್ಪ ನೋಡು ನೋಡು. ವಿಶ್ವ, ಲಂಡನ್ ಹೇಗಿದ್ದಪ್ಪ? ಮಾವ, ಲಂಡನ್ ಹವಾ ಫಸ್ಟ್ ಕ್ಲಾಸ್ ನೋಡು. ಗುಣ್ಗುಣ್ಗೆ ದುಂಡುಣ್ಗೆ ಸಕ್ಕರೆ ಕಡ್ಡಿ ತರ ಇದ್ದೀನಿ. ಸಕ್ಕರೆ ಕಡ್ಡಿ ಹೌದೋ ಅಲ್ವೋ, ಅದನ್ನ ಪುಷ್ಪ ಹೇಳ್ಬೇಕಣ. ಹೌದು, ಪುಷ್ಪ ಇಲ್ಲಮ್ಮ. ಅವಳಿಗೆ ತುಂಬಾ ನಾಚಿಕೆ ಬಂದ್ಬಿಟ್ಟಿದೆ, ಹೌಸ್ಕೊಂಡಿದ್ದಾಳೆ. ನನ್ನ ನೋಡೋದಕ್ಕೆ ಅವಳಿಗೆ ನಾಚಿಕೆನ? ಅಪ್ಪ ಎಕ್ಸ್ಕ್ಯೂಸ್ ಮೀಪ್ಪ. ಪುಷ್ಪ, ಏಕಳ್ಳಿ
ನಾ ಬರುವ ಸ್ಟೇಷನ್ಗೆ ಯಾಕೆ ಬರಲಿಲ್ಲ? ಹಾಗೆಲ್ಲ ಬರಬಾರ್ದಂತೆ. ಮುಂಚೆ ಎಲ್ಲ ನಾನು ಲಂಗ ದಾವಣಿ ಹಾಕೊಂಡು ಪುಟ್ಟುಡಿಗಾಗಿದ್ದೆ. ಈಗ ನಾನು ಸೀರೆ ಕಟ್ತೀನಲ್ಲ, ಅದಕ್ಕೆ ಆಚೆ ಕಡೆಲ್ಲ ಹೋಗ್ಬಾರ್ದಂತೆ ಅಪ್ಪಾಜಿ ಹೇಳಿದ್ರು. ನೋಡು ರೇಷ್ಮೆ ಸೀರೆ ಕಟ್ಟಿದ್ದೀನಿ, ನನ್ ಸೀರೆಯಲ್ಲಿ ಚೆನ್ನಾಗಿ ಕಾಣಿಸ್ತೀನಲ್ಲ. ಫಸ್ಟ್ ಕ್ಲಾಸ್ ಅಂದ್ರೆ ಏನು? ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಯ್ಯೋ ಭಾಷೆ ಮೂಡುತ್ತಿದೆ ಜೀವನದ ರಾಗ ರಂಗು ಚಿಮ್ಮಿ ಹೊಮ್ಮಿ ನನ್ನ ನಿನ್ನ ಸೇರಿ ಪ್ರೀತಿ ಪೂರ ಪ್ರೀತಿ ಪೂರ ಕೇತಲ ಚಂದ ಕಾಡಿದೆ ಕೇತಲ ಚಂದ ನಗುವ ಸ್ನೇಹ ಮೋಹ ಆಸೆ ಭಾಷೆ ಮೂಡುತ್ತಿದೆ ಜೀವನದ ರಾಗ ರಂಗು ಚಿಮ್ಮಿ ಹೊಮ್ಮಿ ನನ್ನ ನಿನ್ನ ಸೇರಿ ಪ್ರೀತಿ ಪೂರ ಸ್ವಪ್ನ ಸೇರುತ್ತ ಲಗ್ನ ಕೂಡಲಿ ಕಂಕಣ ಬಂದ ನಗುವ ಸ್ನೇಹ ಮೋಹ ಆಸೆ ಭಾಷೆ ಮೂಡುತ್ತಿದೆ ಜೀವನದ ರಾಗ ರಂಗು ಚಿನ್ನಿ ಹೊಮ್ಮಿ ನನ್ನ ನಿನ್ನ ಸೇರಿ ಪ್ರೀತಿ ಪೂರ
ಬಾಬಾ ನಿಲ್ಸು. ಯಾಕೆ ಪುಷ್ಪ? ಅಯ್ಯೋ ಅಯ್ಯೋ ದೇವ್ರೇ, ನಾವ್ ಈ ರಸ್ತೆಲಿ ಬರ್ಲೇಬಾರ್ದಾಗ್ತು, ಬಂದ್ಬಿಟ್ವಿ. ನೀನು ನಿನ್ ಬೂಟ್ ತೆಗೆದ್ಬಿಟ್ಟು ಕೆಳಗಿಲಿ. ಯಾಕೆ ಯಾಕೆ ಅನ್ನೋದು ಕೇಳ್ಬೇಡ, ಕೆಳಗಿಲಿ ಅಂದ್ರೆ. ಆಯ್ತು, ನಾಳೆ ಮದುವೆ ಮಾಡ್ಕೊಂಡು ನನ್ ಮನೆಯ ಮನಸ್ಸನ್ನ ಆಳೋಳು ಅಮ್ಮವ್ರ ಅಪ್ಪಣೆ. ನೋಡು, ಈಗ ಇಲ್ಲಿಂದ ಅಲ್ಲಿವರೆಗೂ ಕಾರ್ ತಳ್ಕೊಂಡೇ ಹೋಗ್ಬೇಕು. ಲೇ, ನಿನ್ಗೇನಾದ್ರು ತಲೆಗೆಟ್ಟು ಹುಚ್ಚಿ ಚಿರಿದಿದ್ದೇನೆ. ಇತ್ತಿಗೆ ಮಾತಾಡು. ಈ ಊರಲ್ಲಿರೋ ಜನ ಎಲ್ರಿಗೂ ಹುಚ್ಚು ಅಂತ ತಿಳ್ಕೊ ನೀನು. ನಾನ್ ಹೇಳ್ದಾಗ ನೀನ್ ಕೇಳಿಲ್ಲ. ನನ್ನ ಆಣೆ ಕಾರ್ ತಳ್ಳು, ಕಾರ್ ತಳ್ಳು. ಇನ್ನು ಬೇಗ. ಸಾಕು ಸಾಕು ನೋಡು, ಈಗ ಗಾಡಿ ಹತ್ತು. ನೋಡು, ಅಲ್ಲಿಂದ ಇಲ್ಲಿವರೆಗೂ ನೀನ್ ಯಾಕೆ ತಳಿಸ್ದೆ ಕಾರ್ನ ಅಂತ ಹೇಳೋವರೆಗೂ ನಾನ್ ಕಾರ್ ಹತ್ತಲ್ಲ. ಅದೊಂದು ದೊಡ್ಡ ಕತೆ, ರಸ್ತೆಲೆಲ್ಲ ಹೇಳಕ್ಕಾಗಲ್ಲ ಗೊತ್ತಾ. ನೀನ್ ಮುಂಚೆ ಮನೆಗ್ ನಡಿ, ನನ್ ಕೈಯಾರು ಬಿಸಿ ಬಿಸಿ ಕಾಫಿ ಒಂದ್ ಲೋಟ ಕುಡಿದ್ಮೇಲೆ ಆ ಕತೆ ಕೇಳುವಂತೆ. ನೋಡ್ ಬಾವಾ, ನೀನ್ ಆ ಕತೆ ನಮ್ದೇ ಇದ್ರೆ ನಮ್ಮ ಅಪ್ಪಾಜಿನೇ ಸಾಕ್ಷಿ ಇದ್ದಾರೆ. ನೀನ್ ಕಾರ್ ಹತ್ತು. ಅಯ್ಯ ತಳ್ಳೋಗ. ಇದು ಬೇರೆ ಹೇಳು. ಹಾ ಬಾಬಾ ಕೇಳು, ನೀನ್ 4 ವರ್ಷದ ಹಿಂದೆ ಸೀಮೆಗೆ ಹೋದ್ಯಲ್ಲ, ಅವಾಗ ನಮ್ ಊರಲ್ಲಿ ದೊಡ್ಡ ಪ್ರಳಯನೇ ಹೋಗೋಯ್ತು ಬಾಬಾ ಗೊತ್ತಾ. ಉಗ್ರಯ್ಯ ಅಂತ ಒಬ್ಬ ದೊಡ್ಡ ಮಂತ್ರವಾದಿ ನಮ್ಮೂರಿಗೆ ಬಂದು ಪಟ್ಟಾಗಿ ಜಾಂಡಾ ಊರ್ ಬಿಟ್ಟವನೆ. ಅವನಿಷ್ಟಕ್ಕೆ ವಿರೋಧವಾಗಿ ಯಾರಾದ್ರೂ ನಡೆದ್ರೆ ಅವ್ರಿಗೂ ಉಳಿಗಾಲವೇ ಇಲ್ವಂತೆ. ನಾವ್ ಕಾರ್ ತಳೆದು ನೋಡು, ಅದೇ ಅವನ್ ಮನೆ. ಆ ಮನೆಯಲ್ಲಿ ಯಾವುದೋ ಪಿಶಾಚಿನೋ ದೆವ್ವನೋ ಕೂರ್ಸ್ಬಿಡ್ದಾನಂತೆ ಅವನು. ಅಯ್ಯೋ ನಿನ್ ನಗ್ ಬೇಡ ನಿಜವಾಗ್ಲು. ಅದಕ್ಕೆ ಆ ಮನೆ ಮುಂದೆ ಯಾರು ಚಪ್ಪುಳಿ ಹಾಕೊಂಡು ಓಡಾಡಬಾರ್ದಂತೆ. ವಾಹನದಲ್ಲಿ ಹೋದ್ರು ಅಲ್ಲಿ ಕೆಳಗಿಳಿದು ವಾಹನ ತಳ್ಕೊಂಡೇ ಹೋಗ್ಬೇಕಂತೆ ಗೊತ್ತಾ. ಅದಕ್ಕೆ ನಮ್ಮ ಆಂಜನೇಯ ಸ್ವಾಮಿ ಉತ್ಸವನು ಅಲ್ಲಿ ಹೋದ್ರೆ ಕೆಳಗಿಳಿಸಿ ಆಮೇಲೆ ಮುಂದೆ ತಗೊಂಡೋಗ್ತಾರೆ. ಏನು, ಒಂದು ಪಿಶಾಚಿಗೆ ಹೆದರಿ ಆಂಜನೇಯ ದೇವರನ್ನ ಕೆಳಗಿಳಿಸ್ಕೊಂಡು ಹೋಗ್ತಾರ? ಹುಚ್ಚ ಕತೆ ಹುಚ್ಚ ಕತೆ. ಹಾಗೆಲ್ಲ ನಕ್ಕು ಉಡಾಪೆ ಮಾಡೋ ವಿಚಾರ ಅಲ್ಲ ವಿಷಯ ಇದು. ಆ ಉಗ್ರಯನ್ ಶಕ್ತಿಗೆ ಹೆದರಿ ಸುತ್ತ 10 ಹಳ್ಳಿ ಜನ ಸೇರಿ ಪಂಚಾಯಿತಿ ಮಾಡಿ ಅವನಿಗೆ ಗೌರವ ಕೊಡಬೇಕು, ಅವನನ್ನು ಸಂತೋಷವಾಗಿಡ್ಬೇಕು ಅಂತ ನಾವೇ ಕಟ್ ಮಾಡ್ಕೊಂಡಿದೀವಿ. ಗೊತ್ತಾ ಮಾವ, ನಾನು ಕಲ್ತು ಬಂದಿರೋನು, ಪ್ರಪಂಚ ಕಂಡಿರೋನು, ಇದನ್ನೆಲ್ಲ ನಂಬ ಮಾತೇ ಇಲ್ಲ. ನಂಬು ಬಿಡು, ನೀನು ಈ ಊರಲ್ಲಿ ಇರಬೇಕಾದ್ರೆ ಹಿರಿಯರು ಸೇರಿ ಮಾಡಿದ ಕಟ್ಟಿಗೆ ಒಪ್ಪಲೇಬೇಕು. ವಿಶ್ವ ಬಾವ ಮಾವಯ್ಯ, ಊರ್ ಒಳಗಡೆ ಇರೋ ಮನೆಯಲ್ಲಿ ಇದ್ರೆ ಈ ಉಗ್ರೇನ್ ತಂಟೆ ಬರುತ್ತೆ ಅಂತಾನೆ ಊರ ಆಚೆ ಇರೋ ತೋಟದ ಮನೆ ವಾಸಕ್ಕೆ ಹೋಗಿದ್ದು. ಇಷ್ಟೇ ಅಲ್ಲ ಬಾವ, ಆ ಉಗ್ರೇನ್ ಕಾಣಕ್ಕೆ ಕೊಡದೆ ಇದ್ರೆ ಏನೆಲ್ಲ ಆಗುತ್ತೆ ಗೊತ್ತಾ? ಏನಾಗುತ್ತೆ? ಅವ್ರ ಮನೆಯಲ್ಲಿ ದೆವ್ವದ ಕಾಟ ಶುರು ಆಗುತ್ತಂತೆ, ಅವ್ರ ಜಮೀನ್ಗೆ ಬೆಂಕಿ ಬೀಳುತ್ತೆ, ಬರಬಾರ್ದ ರೋಗ ಎಲ್ಲ ಬರುತ್ತೆ, ಹಾವು ಕಡಿತ್ತೆ, ಇನ್ನು ಏನೇನೋ ಆಗುತ್ತೆ. ಅದಕ್ಕೆ ಆ ಆಂಜನೇಯ ಸ್ವಾಮಿಗಿಂತ ಈ ಉಗ್ರೇನೇ ದೊಡ್ಡ ದೇವ್ರು ಅಂತ ನಮ್ಮೂರ್ ಮಾತ್ರ ಅಲ್ಲ ಅಕ್ಕಪಕ್ಕದ ಊರಲ್ಲಿ ಇರೋ ಜನ ಎಲ್ಲರೂ ಒಪ್ಕೊಂಡ್ ಬಿಡ್ತಾರೆ ಗೊತ್ತಾ. ಇದೇ ಊರಿಗೆ ಅವಮ್ಮ, ಜನ ಇಷ್ಟೊಂದು ಮೂಢನಂಬಿಕೆ ಬಲಿಯಾಗೋದನ್ನ ನನ್ ಕೈ ಸುಮ್ಮನೆ ನೋಡ್ತಾ ಇಂಪಾಸಿಬಲ್. ಉಗ್ರೇನ್ ಬೂಟಾಟಿಕೆ ಹಮ್ಮನ್ನ ಮುರಿದು ಈ ಊರ್ ಹಿಡಿದಿರೋ ಮಾರಿನ ಬಿಡಿಸದೆ ಹೋದ್ರೆ ನನ್ನ ಹೆಸರು ವಿಶ್ವನೇ ಅಲ್ಲ, ನಾನ್ ಸಾವುಕಾರ ನಾಗಪ್ಪನವ್ರ ಮಗನೇ ಅಲ್ಲ. ನೀನೇ ಅಲ್ಲ ಹೇಳಿದ್ದು ನಾನ್ ನಿನ್ ಹೆಂಡತಿ ಅಂತ, ನಿನ್ ಮನೆ ಆಳೋಳು ಅಂತ. ಹಾಗಾದ್ರೆ ದಯವಿಟ್ಟು ನನ್ ಮಾತು ಕೇಳು ಬಾಬಾ. ಏನು? ನಿನ್ ದಮ್ಮಯ್ಯ ನಿನ್ ಕಾಲಿಡಿತೀನಿ ಬಾಬಾ. ಆ ಉಗ್ರೇನ್ ಮನೆ ಮುಂದೆ ಮಾತ್ರ ನೀನ್ ದಯವಿಟ್ಟು ಹೋಗ್ಲೇಬಾರದು. ನನ್ನ ಅಡಿಗೆ ನೀನ್ ಅಲ್ಲಿ ಹೋಗಿ ನೀ ಸ್ವಲ್ಪ ಸುಮ್ನಿರ್ತೀಯ. ನನ್ ಮಾತು ಕೇಳು ಬಾಬಾ, ನೀನ್ ಸುಮ್ಮನೆ ನಾನು ಹೇಳು. ಕೋ ಕೆಟ್ಟದಕ್ಕೋ ಹಿರಿಯರು ಮಾಡ್ಕೊಂಡು ಕಟ್ನ ಅವ್ರಿಗೆ ತಿಳಿಸ್ದೆ ಮುರಿಬಾರ್ದು. ನಿಮ್ಗೆ ಯಾರೋ ಪೇಷಂಟ್ ಸಿಕ್ಕಲಿಲ್ಲ ಅಂತ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಾ? ಇಲ್ಲ ಇಲ್ಲ,
ಅಕಸ್ಮಾತ್ ಅಕಸ್ಮಾತ್ ಅಲ್ಲ ಅವಸರ ನೋಡಿ ಡ್ರೈವ್ ಮಾಡ್ಬೇಕಾದ್ರೆ ಕ್ರಾಸ್ ರೋಡ್ ಅಲ್ಲಿ ನಿಧಾನವಾಗಿ ಓಡಿಸಿ ತಂಪಾದ ಗಾಳಿ ಬೀಸಲಿ ಇಂಪಾದ ರಾಗ ಹಾಡಲಿ ಅರಡುತಿಹ ಹೂವಿನ ಹಾಗೆ ನಲಿಯುತ್ತಲಿ ಎಂದಿಗೂ ಹೀಗೆ ಮುತ್ತಣ್ಣರೇ ಮಂಗಳಾರತಿ ಮಾಡೋದ್ ನಿಲ್ಸಿ ವಿಶ್ವ ಆಂಜನೇಯ ಸ್ವಾಮಿ ಮಹಾಮಂಗಳಾರತಿಗೆ ಯಾಕೆ ಅಡ್ಡಿ ಮಾಡ್ತೀಯಪ್ಪ ವೀರಾಂಜನೇಯ ಸ್ವಾಮಿಗೆ ಮಂಗಳಾರತಿ ಮಾಡಬೇಕಾದವರು ವೀರರೇ ಹೊರತು ನಿಮ್ಮಂತ ಷಣ್ರಲ್ಲ ನಾಳ್ಗೆ ಬಿಗಿದು ಮಾತನಾಡು ವಿಶ್ವ ನಿನ್ ಕಣ್ಣಲ್ಲಿ ನಾವು ದೇವ್ರ ದರ್ಶನ ಸೇರೋರು ಷಣ್ರ ಹಾಗಾದ್ರಿ ಮತ್ತಿನ್ನೇನು ಒಬ್ಬ ಕೆಟ್ಟ ವಾಮಾಚಾರಿನ ನೆತ್ತಿ ಮೇಲೆ ಕೂರಿಸ್ಕೊಂಡು ದೇವರು ಉತ್ಸವನೇ ಅವನ ಮನೆ ಮುಂದೆ ಕೆಳಗಿಳಿಸೋ ನೀವು ಷಣ್ರಲ್ಲ ಇನ್ನೇನು ನಮ್ಮ ಗ್ರಾಮ ದೇವರು ವೀರಾಂಜನೇಯ ಸ್ವಾಮಿ ಹೇಳಿ ಹಾಕ್ ಬಳೋದಕ್ಕೆ ನಾನು ಬಿಡೋದಿಲ್ಲ ಉಗ್ರೆಯ ಮಹಾಮಂತ್ರವಾದಿ ವಿಶ್ವ ಹಾವು ಕಪ್ಪೆ ನಡೆದಿದೆ ಮುಡು ಅಂದ್ರೆ ಹಾವು ಕೋಪ ಕೊಚ್ಚು ಅಂದ್ರೆ ಕಪ್ಪೆಗಳು ಕಲ್ಲನ ಕೋಪಕ್ಕೆ ಹೆದರ್ಕೊಂಡು ನಮ್ಮ ಸಭ್ಯತೆ ಸಂಪ್ರದಾಯನೇ ಬಲಿ ಕೊಡ್ತೀರಷ್ಟು ಹಾಗಾದ್ರೆ ಏನಪ್ಪ ಮಾಡೋದು ನೀವು ಸುತ್ತು ಹತ್ತುವರೆ ಹಿರಿಯರು ಸೇರಿತಾನೆ ಆ ಉಗ್ರನ್ಗೆ ಮಹಾಮರ್ಯಾದೆ ಕೊಡಬೇಕು ಅಂತ ಕಟ್ ಮಾಡ್ಕೊಂಡಿರೋದು ಮತ್ತೆ ಪಂಚಾಯತಿ ಸೇರಿಸಿ ಅಲ್ಲಿ ನಾನು ಮಾತಾಡ್ತೀನಿ ಆಯ್ತು ವಿಶ್ವ ಆಯ್ತು ಇನ್ನಾದ್ರೂ ಮಹಾಮಂಗಳಾರತಿ ಆಗ್ಬೋದು ತಾನೆ ನೀ ಮಾಡುದು ಸರಿಯಲ್ಲ ವಿಶ್ವ ಅಲ್ವಯ್ಯ ಊರಿನ ಜನ ಹೆದರ್ಕೊಂಡು ಬಾಳ್ತಿರೋ ಈ ಜಾಗದಲ್ಲಿ ನೀ ಒಬ್ಬ ನಾನು ಒಪ್ಪೋದಿಲ್ಲ ಅಂತಂದ್ರೆ ಹೇಗಪ್ಪ ನಿನಗೆ ಇಷ್ಟ ಹೇಳದೆ ಇದ್ರೆ ನೀನ್ ಊರೊಳಗೆ ಹೋಗ್ಬೇಡ ಕಣೋ ವಿಶ್ವ ನಮಗಿರೋನು ನೀನೊಬ್ನೇ ಮಗ ಕಣೋ ವಿಶ್ವ ಈ ದಿವಸ ನಿನ್ನ ಹತ್ರ ಬಾಯಿ ಬಿಡ್ತಾ ಇದ್ದೀನಿ ಕೇಳು ಆ ಉಗ್ರ ಏನು ಊರುಗಳನ್ನು ನಮ್ಮನೆ ಮೇಲೆ ಯಾಕೆ ಬಿಡಿಸ್ಕೋಬೇಕು ಅಂತಲೇ ಬೇರೆ ಮನೆ ಮಾಡಿದ್ದು ಬೇರೆ ರಸ್ತೆನೂ ಮಾಡಿಸಿದ್ದು ಅಪ್ಪ ಅಪ್ಪ ಎಂಥ ಮೂಢನಂಬಿಕೆಪ್ಪ ಇದನ್ನೆಲ್ಲ ತಪ್ಪು ಅಂತ ಸಾಧಿಸ್ತೇವೆ ಹೋದ್ರೆ ನಾವು ಓದಿದ್ದಕ್ಕೂ ಏನ್ ಸಾರ್ಥಕ ಇಂಥ ಕಪಟಿಗಳನ್ನ ನಿರ್ಮೂಲ ಮಾಡೋದೇ ವಿದ್ಯಾವಂತರ ಗುರಿ ಆಗ್ಬೇಕು ಈ ಮಂತ್ರವಾದಿ ಮೋಡಿ ಮಾಯಾ ನನ್ ಮುಂದೆ ಏನು ನಡೆಯಲ್ಲ ಅದೆಲ್ಲ ಹೆದರ್ಕೊಳ್ಳೋರ್ಗ್ ಮಾತ್ರ ಏನೋಪ್ಪ ನನಗಂತೂ ತುಂಬಾ ಹೆದರಿಕೆ ಆಗ್ತಾ ಇದೆ ಕಣೋ ಅಮ್ಮ ನೀನ್ ಯಾಕೆ ಹೆದರ್ಕೋತೀಯ ನನ್ಗೇನೂ ಆಗಲ್ಲ ಹೆದರ್ಬೇಡ ನಾಳೆ ಆ ಪಂಚಾಯತಿ ಸೇರ್ಲಿ ಈ ಮೋಡಿ ಮಂತ್ರದ ಸುಳ್ಳನ್ನೆಲ್ಲ ಹೊರಗಾಕಿ ಆ ಉಗ್ರಯ್ಯ ಬಾಲ ಮುದುರ್ಕೊಂಡು ಈ ಊರೇ ಬಿಟ್ಟು ಹೋಗ್ಬೇಕು ಹಾಗೆ ಮಾಡ್ತೀನಿ ನೋಡ್ತಾ ಇರಿ ಅಂತೂ ಈ ವಿಶ್ವ ಅದೇನ್ ಮಾಡ್ತಾನೋ ಏನೋ ಆ ಬೆಂಕಿ ಹತ್ರ ಸಸ್ತಾಡಕೊಂಡವನೇ ಅವ್ರ ಮೇಲೆ ಎಗ್ರ ಹಿಡಿದ್ರೆ ಉಗ್ರಯ್ಯನವರು ಉಗ್ರವಾಗಿ ಏನ್ ಮಾಡ್ತಾರೋ ಏನೋ ಬುದ್ಧಿ ಉಗ್ರಯ್ಯನವ್ರ ಕಾಯ ಕಳ್ಸವ್ರೆ ಇಲ್ಲಿ ಕೊಡೋದನ್ನ ಹತ್ತೂರಿನ ಜನ ಸೇರಿರೋ ಪಂಚಾಯತಿ ಅವಗಾಹನೆಗೆ ಯಾವನೋ ಠಿಸ್ ಪುಸ್ ಅಂತ ಇಂಗ್ಲಿಷ್ ಕಲ್ತ್ಕೊಂಡ್ಬಂದಿರೋ ಮಾತು ಕೇಳಿ ಸೇರಿರೋ ಪಂಚಾಯತಿಗೆ ನನ್ನ ಮೆಟ್ಟಿನ ಬಾರಂದು ಬೆಲೆ ಇಲ್ಲ ನಿಮ್ಮ ಪಂಚಾಯತಿಯಲ್ಲಿ ನನ್ನ ಗೌರವಕ್ಕೆ ಮುಕ್ಕಾಗುವ ಯಾವುದೇ ಮಾತು ಬಂದರೂ ನಾನು ಉತ್ತರ ಕೊಡುವುದಿಲ್ಲ ನನ್ನ ಚೌಡಿ ಚಳಿ ಉತ್ತರ ಕೊಡುತ್ತೆ ಇತಿ ಮಹಾಮಂತ್ರವಾದಿ ಉಗ್ರಯ್ಯ ಇಂಥ ಗುಡ್ಡು ಬೆದರಿಕೆಗೆ ನಾವೆಲ್ಲ ಹೆದರ್ಬೇಕಾಗಿಲ್ಲ ಇದು ಒಂದೇ ಕಾಗದ ಸಾಕು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮೋಡಿ ಹಾಕೋ ಕೈಗೆ ಬೇಡಿ ಹಾಕಿಕೊಂಡು ಹೋಗ್ತಾರೆ ಹಂಗೆ ಅಂತ್ಯ ಶಕ್ತಿ ಏನು ಇವರ ಪವಾಡ ಏನು ಏನಪ್ಪ ಇದು ಕೇಳಿ ಇಂಥ ಕಾಗದ ಸುಡೋ ವಿದ್ಯಾರೆ ನೀವೆಲ್ಲ ಮಂತ್ರ ಮಾಡಿ ಅಂತ ತಿಳ್ಕೊಂಡು ಹೆದರ್ಕೋತಿರೋದು ಇದರಲ್ಲಿ ಯಾವ ಮಂತ್ರನೂ ಇಲ್ಲ ಮಾಡಿನೂ ಇಲ್ಲ ಇದರಲ್ಲಿರೋ ಗುಟ್ ನಾ ನಿಮ್ಗೆ ಹೇಳ ಒಂಥರ ದ್ರಾವಕ ಇದೆ ಆ ದ್ರಾವಕನ ಕಾಗದ ಕಚ್ಚಿ ಕವರ್ನಲ್ಲಿ ಕಲಿಸಿದ್ದ ಉಗ್ರಯ್ಯ ಆ ಕಾಗದನ ಕವರಿಂದ ತೆಗೆದು ಗಾಳಿಗೆ ಹಿಡಿದ ಕೂಡಲೇ ಅದು ಹತ್ಕೊಂಡು ಉರಿದಾಯ್ತಷ್ಟೇ ಉಗ್ರಯ್ಯನ ಶಕ್ತಿ ಬಹಳ ದೊಡ್ಡದು ವಿಶ್ವ ಅವನನ್ನ ಎದುರು ಹಾಕೊಂಡು ನಾವು ಪಟ್ಟ ಕಷ್ಟ ಅಷ್ಟಿಷ್ಟ ಅಲ್ಲ ಅವ್ರು ಹೇಳ್ದ ಕೇಳಲಿಲ್ಲ ನನ್ನ ಸೊಸೆಗೆ ದೆವ್ವ ಮೆಟ್ಕೊಂಡ್ಬಿಡ್ತು ಅವ್ರಿಗೆ ತಪ್ಪಂಗೆ ಕೊಡ್ಲಿಲ್ಲ ನನ್ನ ಮಗನಿಗೆ ಕರೆಕ್ಟ್ ಬಂದು ಸತ್ತೋದ್ನಪ್ಪ ನನ್ನ ಹೆಂಡತಿಗೆ ಹಾವು ಕಚ್ಚಿ ಸತ್ತೋಗ್ಬಿಟ್ಲಪ್ಪ ಬೇಡಪ್ಪ ಬೇಡ ಅವನ್ ಸಾಹಸವೇ ಬೇಡ ಅದೆಲ್ಲ ಉಗ್ರನ ಶಕ್ತಿಯಿಂದಲೇ ಆಯ್ತು ಅಂತ ತಿಳ್ಕೊಳ್ಳೋದು ತಪ್ಪು ತಿಳುವಳಿಕೆ ನಿಮ್ಗೆಲ್ಲ ದೇವರಲ್ಲಿ ನನ್ ಕೈದಾರೆ ಮಾತಿಗೆ ಉತ್ತರ ಕೊಡಿ ದೇವ್ರಿಗೂ ಮೀರಿದ ಮರ್ಯಾದೆ ಗೌರವನ
ಒಬ್ಬ ಸುಳ್ಳು ಮಂತ್ರವಾದಿಗೆ ಯಾಕೆ ಕೊಡ್ತೀರೋ? ಇದಕ್ಕೆ ಏನ್ ಮಾಡ್ಬೇಕು ಪಟೇಲ್ರೆ? ಹಿರಿಯವರು ನಾಗಪ್ಪ ಹೇಳೋರು ಇದ್ದಾರೆ, ಅವ್ರು ಹೇಗೆ ಹೇಳ್ತಾರ ಕೇಳೋಣ. ಈ ವಿಷಯದಲ್ಲಿ ನಾ ಹೇಳೋದಿಷ್ಟೇ, ಉಕ್ರೈನ್ಗೆ ಮರ್ಯಾದೆ ಕೊಡೋದು ಬಿಡೋದು ಆಯಾ ವ್ಯಕ್ತಿ ಇಷ್ಟಕ್ಕೆ ಬಿಟ್ಬಿಡಿ. ಸರಿಯಾದ ಹೆದ್ರಕೊಂಡು ಓಡಾಡೋರು ತಮ್ ತಮ್ ಮೆಟ್ನ ಅವನ ಮನೆ ಮುಂದೆ ತಲೆಯಲ್ಲಿ ಹೊತ್ಕೊಂಡು ಓಡಾಡ್ಲಿ, ಧೈರ್ಯವಾಗಿದ್ದವ್ರು ಕಾಲಲ್ಲಿ ಮೆಟ್ಕೊಂಡು ಓಡಾಡ್ಲಿ. ಅದಕ್ಕೂ ಪಂಚಾಯತ್ಗೂ ಯಾವ ಸಂಬಂಧನೂ ಇಲ್ಲ. ಈ ಸಲ ವೀರಾಂಜನೇಯ ಸ್ವಾಮಿ ಉತ್ಸವ ಅವನ ಮನೆ ಮುಂದೆ ಇಳಿಸ್ಕೊಡ್ದು. ಮೆರೆಸ್ಕೊಂಡೇ ಹೋಗೋಣ, ರಕ್ಷಣೆಗೆ ಪೊಲೀಸ್ನವರನ್ನು ತಾಲೂಕಿನಿಂದ ಕರೆಸೋಣ. ವೀರಾಂಜನೇಯನಿಗೆ, ವೀರಾಂಜನೇಯ ಸ್ವಾಮಿಗೆ, ವೀರಾಂಜನೇಯ ಸ್ವಾಮಿಗೆ, ವೀರಾಂಜನೇಯ ಸ್ವಾಮಿಗೆ. ಬನ್ನಿ ಬನ್ನಿ ಬನ್ನಿ. ಹೇಳಲಿಲ್ಲ, ಊರ್ನವರೆಲ್ಲ ಒಂದಾದ ತಕ್ಷಣ ಉಗ್ರಯ್ಯ ಹೆದರಿ ಓಡಿ ಹೋದ. ಅವನ ಮೋಡಿ ಮಂತ್ರ ಎಲ್ಲ ಕರಗಿ ನೀರಾಗೋಯ್ತು ಅಂತ ಕಾಣತ್ತೆ. ಮಂದ ಶುರು ಮಾಡು. ನಮ್ಮನ್ನು ಕೈ ಬಿಟ್ಬಿಟ್ಟಲ್ಲಮ್ಮ, ಕೈ ಬಿಟ್ಬಿಟ್ಟ. ಅಯ್ಯೋ ವಿಶ್ವ, ವಿಶ್ವ, ನೀನ್ ಕೇಳಲೇ ಇಲ್ಲ, ಅದಕ್ಕೆ ಈಗೆಲ್ಲ ಆಗಿದ್ದು. ಬಾವಾ, ಆ ಸ್ಮಶಾನದಲ್ಲಿರೋ ದೆವ್ವ ಪಿಶಾಚಿ ಎಲ್ಲ ಆ ಉಗ್ರೇನ್ ಮಾತೇ ಕೇಳುತ್ತಂತೆ, ಗೊತ್ತಾ? ಗೊತ್ತು ಗೊತ್ತು. ನಿನ್ನೆ ರಾತ್ರಿ ಕಲ್ಲಿನ ಮಳೆ ಕರೆದಿದ್ದು, ಆ ಬಿರುಗಾಳಿ ಬೀಸಿದ್ದು ನಿನ್ನ ಪಿಶಾಚಿ ದೆವ್ಗಳೇ. ಹಾ ಹೌದು, ಮತ್ತೇನು ತಿಳ್ಕೊಂಡೆ? ನೀವೆಲ್ಲ ಮೂರ್ಖರು ನೋಡು, ಇದೆಲ್ಲ ಯಾವ ಪಿಶಾಚಿ ದೆವ್ಗಳ ಕೆಲಸನೂ ಅಲ್ಲ. ಯಾರು ಉಗ್ರೇನ್ ಕಡೆಯವ್ರ ಮರೆಯಲ್ಲಿ ನಿಂತ್ಕೊಂಡು ಕಲ್ಲು ಹೊಡೆದಿದಾರಷ್ಟೇ. ನಿನಗೆ ಇನ್ನು ಬುದ್ಧಿ ಬರ್ಲಿಲ್ವಲ್ಲ ನೋಡ್ ಬಾವಾ. ನಾನ್ ಹೇಳ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯ? ಬಂದ್ರೆ ಮಾತ್ರ ಊರ್ನಲ್ಲಿರೋರೆಲ್ಲ ಸೇರ್ ಕೊಟ್ಟಿರೋ ಕಂಪ್ಲೇಂಟ್ ನಲ್ಲಿ ಸತ್ಯಾಂಶನೇ ಇಲ್ಲ.
ಆ ಘಟನೆ ನಡೆದ ದಿವಸ ಉಗ್ರಯ್ಯನವರು ಹಳ್ಳಿಲೇ ಇರಲಿಲ್ಲ. ಡಿಎಸ್ಪಿ ಮಗಳಿಗೆ ದೆವ್ವ ಬಿಡಿಸ್ತಾ ನಗರದಲ್ಲೇ ಇದ್ರು. ನ್ಯಾಯವಾಗಿ ಉಗ್ರಯ್ಯನವರು ನಿಮ್ಗಳ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡ್ಬೋದಾಗಿತ್ತು. ಆದ್ರೆ ಅವರು ದೊಡ್ಡ ಮನುಷ್ಯರು, ದೈವ ಭಕ್ತರು. ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾನೇ ಕ್ಷಮಿಸಬೇಕು ಅಂದ್ರು. ನಾವು ತಪ್ಪಾಡಿದ್ರು, ಅವರು ದೊಡ್ಡ ಮಾತನ್ನೇ ಆಡಿದ್ರು. ಇನ್ಮೇಲೆ ಈ ರೀತಿ ಕಂಪ್ಲೇಂಟ್ ಕೊಟ್ರೆ ಕಷ್ಟ ಗುರಿ ಆಗ್ತೀರಿ. ಬರ್ತೀನಿ ನಾಗಪ್ಪನವ್ರೆ. ನಾಗಪ್ಪಯ್ಯ, ನಿನ್ ಮಗ ಮಾಡಿ ಗುರಿ ಹಾಳಾಗೋಯ್ತಲ್ರಿ. ಉಗ್ರಲ್ಲಿ ಎದುರಾಕೊಂಡು ಯಾರು ಬಾಳಕಾಗಲ್ರಿ? ನಾವು ಉಗ್ರ ಹೇಳದಂಗೆ ಕೇಳೋದು ಎಲ್ರಂತ ನೀವು ಬಾಳ್ಬೇಕಾದ್ರೆ ನಿಮ್ಮ ಮಗನಿಗೆ ಮೊದಲು ಬುದ್ಧಿ ಕೊಟ್ಟು ಇಲ್ಲ ಆಸ್ತಿ ಮಾಡ್ಕೊಂಡು ಪಟ್ಟು ಸೇರ್ಕೊಳ್ಳಿ ಅಷ್ಟೇ. ನಡೀರಿ ಬರೋಣ, ನಡೀರಿ. ಬುದ್ಧಿ ಪೋಸ್ಟ್ ಮನಿ ಕಾಗದ ಕೊಟ್ಟವ್ರೆ. ವಿಶ್ವ, ನಿಮ್ಗೆ ಅಸಿಸ್ಟೆಂಟ್ ಕಮಿಷನರ್ ಕೆಲಸಕ್ಕೆ ಆರ್ಡರ್ ಬಂದಿದೆ, ಹಾಸನ್ ಡಿಸ್ಟ್ರಿಕ್ಟ್ ಹಾಕಿದ್ದಾರೆ. ವಿಶ್ವ, ಎಂತ ಸಂತೋಷ ಸುದ್ದಿ ಬಂದಿದ್ಯೋ? ಆ ದೇವರೇ ಒಳ್ಳೇದು ಮಾಡ್ದ. ಹುಟ್ಟಿದ ಊರು ಅಂತ ಇಷ್ಟು ದಿನ ಒದ್ದಾಡಿದ್ದಾಯ್ತು, ಇನ್ನು ಮೇಲೆ ಈ ಊರಿನ ತಂಟೆ ಬೇಡ. ವಿಶ್ವ, ಮೊದ್ಲು ಹೋಗಿ ಡ್ಯೂಟಿ ಜಾಯ್ನ್ ಆಗು, ಆಮೇಲೆ ಪುಷ್ಪನ್ ಜೊತೆಲಿ ನಿನ್ ಮದುವೆ ಶಾಸ್ತ್ರ ಮುಗಿಸಿ ನಾನು ನಿಮ್ಮಮ್ಮ ನೀ ಇರೋ ಕಡೆಗೆ ಬಂದ್ಬಿಡ್ತೀನಿ. ಇನ್ನು ಈ ಊರಿನ ಸಾಹಸ ಸಾಕು. ಹೌದು ಅಂದ್ರೆ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ನೀವೇ ಹೇಳಿದ್ರಿ. ನನ್ನ ಕ್ಷಮಿಸಿ ಮಂತ್ರವಾದಿ ಬುಡ ಶೋಧಿಸಿ ಅವನ್ ಈ ಊರ್ ಬಿಡೋ ಹಾಗ ಮಾಡೋವರೆಗೂ ನನಗೆ ಯಾವ ಕೆಲ್ಸನೂ ಬೇಡ, ಯಾವ ಸಂಬಂಧನೂ ಬೇಡ. ರೇ ಶಾನ್ ಭೋಗ್ರೆ, ಪಟೇಲ್ರೆ ಬನ್ನಿ. ನೀವೇ ನೋಡ್ತಿದ್ರಲ್ಲ ಏನಾಯ್ತು ನಾನು ಹೀಗೆ ಹೋಗಿದ್ದಕ್ಕೆ. ನಾಗಪ್ಪ ಇನ್ ಮಕ್ಕಳು ಈ ಮಾಟಕಾರನ ಕಾಲಿಗೆ ಬೀಳದ
ಹೇಳಿ ಸುದ್ದಿ ಹೇಳಿ. ಹೇಳ್ ಕಳಿಸಿದ್ರೆ ನಾನೇ ನಿಮ್ ಹೊಸಲ್ ತಾವಕ್ಕೆ ಉಳ್ಳಿ ಸೇವೆ ಮಾಡ್ಕೊಂಡ್ ಬತ್ತಿದ್ನಲ್ಲ. ನೀನೇನ ಅಗ್ಗಾರಡಿಗರ ಉಗ್ರಯ್ಯ? ಹೌದು ದ್ಯಾವನು, ನಾನೇ ಉಗ್ರಯ್ಯ ಚೌಡಿ ಗಂಡು. ಚೌಡಿ ಹೆಸರಲ್ಲಿ ಮಾಡಬಾರ್ದನ್ನ ಮಾಡ್ತಿರೋ ರೌಡಿ, ಇನ್ನಿನ್ ಕೈ ಬೇಡಿ ಬೀಳೋದಿನ ದೂರ ಉಳಿದಿಲ್ಲ. ರಕ್ತದ ತೋಡ ಹಾಕಿರೋ ಈ ಕೈಗೆ ಬೇಡಿ ತೊಡ್ಸೋ ಗಂಡು ಯಾರು ಹುಟ್ಟಿಲ್ಲ. ಜಂಬ ಕೊಚ್ಕೋಬಿಡುವ ಮಗನೇ, ನಿನ್ ಗಂಡಸ್ತನದ ಹುಟ್ಟಡಕ್ಸಕ್ಕೆ ನಾನು ಕನ್ಸನ ತೊಟ್ಟಿದ್ದೀನಿ. ಮಾತಾಯ್ತು, ನೀನ್ ಮಾಡಿರೋ ನೀಚ ಕೆಲಸಗಳಿಂದ ನಿನ್ನ ಪಾಪದ ಬಟ್ಲು ತುಂಬಿದೆ, ಅದಕ್ಕೆ ನಿನಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಪೂರ್ಣ ಮುಖ್ಯಸ್ಥರು ನಡೆದದ್ದನ್ನೆಲ್ಲ ನೋಡಿದ್ರಿ, ನನಗಾದ ಅವಮಾನ, ನನ್ನ ಚೌಡಿಗಾದ ಅವಮಾನ, ಅದಕ್ಕೆ ಈ ಐದನಿಗೆ ಒಂದೇ ಶಿಕ್ಷೆ. ನಿನ್ನ ನಾಲ್ಗೆ ಇತ್ತ ತತ್ತ ಐದ ತಗೋ, ನನ್ನ ಚೌಡವ್ವ. ಮಗ ಪರವೇಸದ ಇದ್ಯಾ ಕಲಿತ ಅಮ್ಮನಾಗೆ ನಾಲ್ಗೆ ಉಚಾಯಿಸ್ಬಿಟ್ಟ, ಅದಕ್ಕೆ ಅವನ್ ನಾಲ್ಗೆ ಕಿತ್ತು ನನ್ನ ಚೌಡಿ ಕಿಬ್ಬೋ ಕೆಲಸ. ಅದು ಬೇಕಾದ್ರೆ ಸರಿ ರಾತ್ರಿ ಸನ್ನಿಧಾನಕ್ಕೆ ಬಂದು ತಪ್ಪು ಕಾಣಿಕೆ ಕೊಟ್ಟು ಮಳ್ಳಿ ಪಡೆದು ಹುಸಾರು ಉಗ್ರ ಇನ್ನ ಕೆಂಡುಗಣ್ಣು ನಿನ್ನ ಹಿತಪ್ಪರಾನೆ ಸುತ್ತು ಕೇಡು ಮಾಡಕ್ ಮುಂಚೆ ಎಚ್ಚೆತ್ಕೋ ಮಗ, ನಿನ್ನ ಮಗನಿಗೆ ಪಾಠ ಕಲಿಸು. ಮೃಗನಾದ ವಿನೋದಿನಿ ಧಿಮಿ 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 ಗೀಟನಾಟ್ಯ ತರಂಗಿಣಿ, ಜನ ಜನ ಕಂಕಣ ನಿಕ್ವಣ ಘೋಷಿಣಿ, ಅಂಬ ಕದಂಬ ಬನ ಪ್ರಿಯ ಮೋಹಿನಿ, ಜಯ ಜಯ ಜಗದಂಬೆ, ಜಯ ಜಯ ಜಗದಂಬೆ. ಶುಭಕರಿ ಶಂಕರಿ ರುದ್ರ ಭಯಂಕರಿ ಭದ್ರ ಮಹೇಶ್ವರಿ ಹೇ ಚೌಡಿ, ಶಾಕಿನಿ ಠಾಕಿನಿ ಕಾಳಿ ಕಪಾಲಿನಿ ದುರ್ಗಿ ಚಂಡಿ ಚಾಮುಂಡಿ, ದಾನವ ಮರ್ದಿನಿ ಕ್ರೂರ ಕಪರ್ದಿನಿ ಭೈರವಿ ಭಾರ್ಗವಿ ಹೆಮ್ಮಾರಿ,
ವರದಂಶೀರವ ವಾಹನ ಹೇ ವಿಷ ಚಂಡ ಕುಟುಂಬಿನಿ ಶ್ರೀ ಗೌರಿ ಜಯ ಜಯ ಜಗದಂಬೆ ಜಯ ಜಯ ಜಗದಂಬೆ ಅಗ್ರಜಾತೆ ಉಗ್ರಮಾತೆ ನಿಗ್ರಹಾಧಿ ದೇವತೆ ರುದ್ರರಾಣಿ ಭದ್ರಪಾಣಿ ಅದ್ರಿಜಾ ಪರಾಜಿತೆ ಅನಂಗ ಭಂಗ ನಂಗನೆ ಅಭಂಗ ತುಂಗ ಮಂಗಳ ಅನಂತ ಶಕ್ತಿ ಸಂಚಿತ ಪ್ರಶಾಂತ ಭೃಂಗ ಕುಂದಳೆ ಜಯ ಜಯ ಜಗದಂಬೆ ಜಯ ಜಯ ಜಗದಂಬೆ ಮಿತ್ರ ಭೀಭಕ್ತ ಗಾತ್ರೆ ನಾನಿನ್ನ ಭಕ್ತ ತಾಯೇ ಭೂಲೋಕವೆಲ್ಲ ನೀನಿಲ್ಲದಿಲ್ಲ ನೀನೆಲ್ಲ ಬಲ್ಲ ಮಾಯೇ ಜಗದಾದಿ ಮಾತೆ ಧವಳಾದ್ರಿ ಜಾತೆ ದಯ ತೋರು ಭದ್ರ ಕಾಡಿ ಈ ಮೊರೆ ಕೇಳಿ ಅವತಾರ ತಾಳಿ ಮೈದೋರು ಮೌನ ಸೀಳಿ ಮೈದೋರು ಮೌನ ಸೀಳಿ ಓಂ ಹ್ರಾಂ ಹ್ರೀಂ ಹ್ರೂಂ ಫಟ್ ಸ್ವಾಹಾ ಆದಿ ಪರಾಶಕ್ತಿ ಆವಾಹಯಾಮಿ ಶಕ್ತಿ ಆವಾಹಯಾಮಿ ಆವಾಹಯಾಮಿ ನಾಗಪ್ಪಯ್ಯನವರು ನನ್ನಟ್ಟಿ ಮುಂದೆ ಕೆರಾನ ಕೈನಲ್ಲಿಟ್ಕೊಂಡು ಓಡಾಡಬೇಕಾಯ್ತದೆ ಅಂತ ಈ ಬೀದಿನೇ ಬಿಟ್ಬಿಟ್ಟು ತ್ವಾಟದಾಗೆ ಮನೆ ಮಾಡ್ಕೊಂಡಿರೋ ಜಮೀನ್ದಾರ್ ನಾಗಪ್ಪಯ್ಯನವರು ದಯಮಾಡಿಸ್ಬೇಕು. ಚಂಬದ ಕೋಳಿ ಕತ್ತು ಯಾವತ್ತಿದ್ರು ಚೂರಿಗೆ ಮೀಸಲು ನಾಗಪ್ಪಯ್ಯ, ತಪ್ಪು ಕಾಣಿಕೆ ತಕೊಂಬಂದಿದ್ಯಾ? ತಂದಿದ್ದೀನಿ. ನನ್ನ ಮಗ ಮಾಡಿದ ತಪ್ಪನ್ನ ಹೋಟೆಲ್ ಹಾಕೊಂಡು ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ. ಅಸ್ತು ನಾಗಪ್ಪಯ್ಯ, ವಸಲ್ತಾವ ಕೆರ ಮಡಗಿದ್ದೀನಿ, ತಕಂಬ. ನಿನ್ ಮಗನ್ ನಾಲ್ಗೆ ಬೇಕು ಅನ್ನಂಗಿದ್ರೆ ತಕಂಬ. ಎಡಗಾಲನ್ ಕೆರ ತತ್ತ
ಇದನ್ನ ಜೇನುತುಪ್ಪದಾಗ ಕಲಸಿ ನನ್ನ ಧ್ಯಾನ ಮಾಡ್ತಾ ನಿನ್ನ ಮಗನ ಬಾಯಿಗೆ ಹಾಕು, ನಾಲ್ಗೆ ಬರ್ತದೆ. ತಕೋ ಹೋಗು ಮಗ ಹೋಗು. ಆ ತಾಯಿ ದಯೆ ನಿನ್ನ ಮ್ಯಾಗ ಯಾವಾಗ್ಲೂ ಇರ್ತೈತಿ. ಸದ್ಯ ಪಿಶಾಚಿಗೂ ಕರುಣೆ ಬಂತಪ್ಪ. ಪುಷ್ಪ ಹೋಗಿ ಜಯಂತಪ್ಪ ತಗೊಂಬಮ್ಮ. ಸದ್ಯ ಪಾವ ಸ್ವಾಭಿಮಾನ ಸ್ವಾಭಿಮಾನ ಅಂತ ಮನೇಲೆ ಕೂತ್ಕೊಳ್ಳದೆ ಆ ಉಗ್ರಯನ ಮನೆಯವರೆಗೆ ಬಂದು ಅವನು ಮಂತ್ರಿಸಿ ಕೊಟ್ಟದ್ದನ್ನು ತಂದು ಕೊಟ್ರಲ್ಲ, ಆದ್ರಿಂದ ನಮ್ಮ ವಿಶ್ವನಿಗೆ ನಾಳಿಗೆ ಬಂದ್ರೆ ಅಷ್ಟೇ ಸಾಕು. ತಗೋಪ್ಪ ತಗೋ. ಏನ್ ಯೋಚಿಸ್ತಾ ಇದ್ದೀಯಪ್ಪ? ದೇವರೆಲ್ಲ ಕಾಪಾಡ್ತಾನೆ. ನುಡುಪಿಡ ವಿಶ್ವ, ಎಲ್ಲ ಸರಿ ಹೋಗುತ್ತೆ. ಓಹೋ, ನಿನಗೆ ಆ ಉಗ್ರೈನ ಒತ್ತೋರಿಸ್ಬೇಕು ಅಂತ ಚಾತಾನೆ? ಹಾಗಾದ್ರೆ ನಾನು ಹೇಳಿದ ಒಂದು ಕೆಲಸ ಮಾಡ್ತೀಯ? ಕೇರಳದಲ್ಲಿ ನಮ್ಮೂರಿ ಅಂತ ಒಬ್ಬರು ಪರಿಚಯಿಸಿದ್ದಾರೆ. ಅವರು ಮೋಡಿ ವಿದ್ಯೆಯಲ್ಲಿ ತುಂಬಾ ಪ್ರವೀಣರು. ನಾನೊಂದು ಕಾಗದ ಬರ್ಕೊಡ್ತೀನಿ, ನೀನು ಅವ್ರನ್ನ ಹೋಗಿ ನೋಡು, ನಿನ್ಗೆಲ್ಲ ಒಳ್ಳೇದಾಗುತ್ತೆ. ಈ ಆಂಜನೇಯನ ಆಶೀರ್ವಾದ ಸದಾ ಇದ್ದೇ ಇರುತ್ತೆ. ತುಂಬಾ ಅನ್ಯಾಯ ಆಗಿದೆ ನಿಮಗೆ, ಆದ್ರೆ ನೀವೇನು ಯೋಚನೆ ಮಾಡಬೇಡಿ. ಮುತ್ತಣ್ಣ ನಾನು ಬಾಲ್ಯ ಸ್ನೇಹಿತರು, ಅವರೇ ನಿಮ್ಮನ್ನು ಕಳಿಸಿರು ಅಂದ್ಮೇಲೆ ನನ್ನ ಕೈಲ ಸಹಾಯ ಮಾಡ್ತೀನಿ. ನೀವೀಗ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಬೆಳಿಗ್ಗೆ ಹೇಳ್ತೀನಿ. ನೋಡಿ ಇವ್ರೆ, ಏನಪ್ಪ ರಾತ್ರಿ ಎಲ್ಲ ಅಂತಿದ್ರೆ ಬರಲಿವೆ? ನಿನ್ನ ನೆರೆಯಲ್ಲಿ ಉರಿತಾ ಇರೋ ಜ್ವಾಲೆ ಆರುವರೆಗೂ ನಿನ್ನ ನಿದ್ರೆ ಎಲ್ಲಪ್ಪ ಬರುತ್ತೆ. ನಡಿ ನಡಿ, ಕೈಕಾಲು ಮುಖ ತೊಳ್ಕೊ, ಹೋಗೋಣ.
ಕಾಲುದಾರಿಯಲ್ಲಿ ನೆಟ್ಟಗೆ ಹೋದರೆ ಎಡಕ್ಕೆ ಒಂದು ದೊಡ್ಡ ಈಚಲವನ ಇದೆ. ಅಲ್ಲೇ ಸ್ವಲ್ಪ ಹೊತ್ತು ಮರೆಯಾಗಿ ಕಾದಿರು. ಅರುಣೋದಯ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ನೋಡೋದಕ್ಕೆ ಹುಚ್ಚಿನ ಕಂಡ್ರು, ಅಸಾಮಾನ್ಯ ವ್ಯಕ್ತಿ. ಬಡಬಲನ ಆಂಜನೇಯನ ಉಪಾಸಕರು. ಬೆಲ್ಲಿಚಿಕ್ಕಿ ಸುಬ್ರಹ್ಮಣಿ ಅಂತ ಅವರ ಹೆಸರು. ಯಾರು ಯಾವುದೇ ಭಾಷೆಯಲ್ಲೇ ಮಾತಾಡಲಿ, ಅವರು ಅದೇ ಭಾಷೆಯಲ್ಲೇ ಮಾತಾಡುವಂತ ಸಾಮರ್ಥ್ಯಶಾಲಿ. ಎದುರಿಗೆ ಯಾರೇ ಕಾಣಲಿ, ಅವರ ಭೂತ ಭವಿಷ್ಯಗಳನ್ನೆಲ್ಲ ಲೀಲಾಜಾಲವಾಗಿ ಅರಿಯಬಲ್ಲ ಮಹಾ ಜ್ಞಾನಿಯವರು. ನೀವು ಅಲ್ಲೇ ಕಾದಿದ್ದು ಅವರ ಅನುಗ್ರಹ ಸಂಪಾದಿಸಿಕೊಂಡ್ರೆ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ. ಹೆದರಬೇಡಿ, ನಂಬಿಕೆ ಇಟ್ಟು ಪ್ರಯತ್ನಿಸಿ. ಆ ಗುರುವಾಯೂರಪ್ಪ ನಿಮ್ಗೆ ಒಳ್ಳೇದು ಮಾಡಿ. ಹೋಗ್ಬೇಕು. ಹಾಕೊಳ್ಳೋದು ಭಾರಿ ಸುಲಭ, ಬಿಚ್ಕೊಳ್ಳೋದು ಭಾರಿ ಕಷ್ಟ. ನೋಡಿ ಇದ್ಯಾ ಬೇಕಾ ಉಗ್ರನ ಏಟಿಗೆ ಎದುರೇಟ್ ಹಾಕೋ ಇದ್ಯಾ ಬೇಕಾ? ಮತ್ತಿಲ್ ಬರೋ ಗಂಟ ಹಿಂಗೆ ಬಿದ್ದಿರು ಎಣದಂಗೆ ನೋಡ್ತೀನಿ. ಅಂಜರಿ
ಯಾರಿ ಹೆಣ್ಣು? ಸೊಸೆ ಪುತ್ರಿ. ಪುಣ್ಯವಂತನು, ನಮ್ಮ ಕಣ್ಣು ತುಂಬುದು. ಬಂಟ ಮಲ್ಲ, ದೇವರಪ್ಪ ಆಯ್ತು. ಈ ರಾತ್ರಿ ನಿಮ್ಮ ಸೊಸೆ ಗುರುಗಳ ಸೇವೆಗೆ ಸನ್ನಿಧಾನ ಬರಬೇಕು. ಅಪ್ಪಾಜಿ, ಪುಟ್ಟ, ಈ ಪ್ರಪಂಚದಲ್ಲಿ ಬದುಕಿರಬೇಕು ಅನ್ನೋ ಆಸೆ ಕಟ್ಕೊಂಡ್ಬಿಟ್ರು. ನಮಗಿಂತ ಬಲವಂತರು ಕೇಳಿದ್ದನ್ನ ಕೊಟ್ಬಿಡ್ಬೇಕಪ್ಪ ಪುಟ್ಟ, ಕೊಟ್ಬಿಡ್ಬೇಕು. ಮಾವಯ್ಯ, ನನ್ನ ವಂಶ ಉದ್ಧಾರ ಮಾಡೋ ಬಂದು ಬೆಳ್ಕುತ್ತಾ ಇದ್ದೀನಿ. ಒಂದ್ ಚೇಳು ಕೊಡಿತು ಅಂತ ಹೇಳಿ ನನ್ನ ಮನೆ ಕತ್ತಲು ಮಾಡಬೇಡ ತಾಯಿ, ಕತ್ತಲು ಮಾಡಬೇಡ. ಅವನೇ ಅಂತವನು, ಅವನೇ ಈಗ ನಮ್ ದೇವರು. ಅವನು ಕೊಟ್ರೆ ವರ, ಇಟ್ರೆ ಶಾಪ. ಒಳ್ಳೇದೋ ಕೆಟ್ಟದೋ ಹೋಗು ತಾಯಿ. ಕೇಡು ಆಗ್ತಿದ್ದಂಗೆ ಕಾಪಾಡ್ಬೇಕು ಬುದ್ಧಿ. ಈ ಊರಿನ ಜನ ನನ್ನ ಮಾತು ಕೇಳೋವರೆಗೂ ಯಾರಿಗೂ ಕೇಳಿಲ್ಲ. ಪಲ್ಲಂಗ ಸಿದ್ಧವಾಗೈತೆ, ನಡಿ ಹೋಗವ. ಮಾತಾಡು,
ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹೇಳ ಜೀವ ಹೇಳು ಬಾ ನನ್ನಿಂದೆ ನಮ್ಮೂರ್ನೆಲ್ಲ ಉಗ್ರ ಮಾಡ್ತಿರೋ ಅನ್ಯಾಯ ಅಷ್ಟಿಷ್ಟಲ್ಲ ಗುರುಗಳೇ ಊರ್ ಮುಂದಿರೋ ಆಂಜನೇಯ ಸ್ವಾಮಿಗಿಂತ ಅವನಿಗೆ ಹೆಚ್ಚಿನ ಮರ್ಯಾದೆ ಹೆಚ್ಚಿನ ಗೌರವ ಜೀವ ಆ ಉಗ್ರ ಸಾಮಾನ್ಯದಲ್ಲ ಮೋಡಿ ವಿದ್ಯೆನೇ ಸಾಧಿಸಿರೋ ಮಹಾಪ್ರಚಂಡ ಅವನ್ನ ಬಗ್ಬಡಿಬೇಕಾದ್ರೆ ಮಹಾಪ್ರಭು ಮುಖ್ಯ ಪ್ರಾಣ ವೀರಾಂಜನೇಯ ಒಬ್ಬನಿಂದಲೇ ಸಾಧ್ಯ ಹೇಳು ಜೀವ ನೀನು ಸಾಧನೆ ಮಾಡಿ ಆ ಮಹಾಪ್ರಭುನ ಒಲಿಸ್ಕೋಬಲ್ಯ ಗುರುಗಳೇ ತಮ್ಮ ಕರುಣೆ ಆಶೀರ್ವಾದ ಸದಾ ನನ್ನ ಮೇಲಿರುವಾಗ ನನಗೆ ಯಾವುದೂ ಅಸಾಧ್ಯವಲ್ಲ ಎಲ್ಲಕ್ಕಿಂತ ಮುಖ್ಯ ನಿನ್ನ ಗ್ವಾರಂದ ಗಟ್ಟಿಯಾಗಿರ್ಬೇಕು ಅದು ಬೆಂಕಿ ಚೆಂಡಾಗಿದೆ ಗುರುಗಳೇ ಸಾಲು ಮಗ ಅದು ವಜ್ರದ ಉಂಡಿ ಆಗಬೇಕು ಮಾಣಿಕ್ಯ ಚಂದಿರನೇ ಮಣಿ ಮುರುಗನು ನೀನೇ ಎಲ್ಲವೂ ನೀನೇ ಎಲ್ಲವೂ ನೀನೇ ಏಟು ನೀನೇ ಎದುರೇಟು ನೀನೇ ಪ್ರಭು ಗಾಟಿ ಮುದುಕ ನೀನು ಸಾಟಿ ನಿನ್ನದು ನಾನು ನೀನಾಡಿಸುವ ಬುಗುರಿ ಬಡಬಾನಲ ಪ್ರಭೋ ಬಂಗಾರದ ಬುಗುರಿ ನೀನು ಬೆಳ್ಳಿ ಚುಕ್ಕಿ ಸುಬ್ರಹ್ಮಣಿ ನೀ ಆಡ್ತಲೇ ಇರು ಸೂರ್ಯ ಚಂದ್ರ ಇರೋವರೆಗೂ ನೀ ತಿರುಗುತ್ತಲೇ ಇರು ನಾ ತಿರುಗಿಸ್ತಾನೆ ಇರ್ತೀನಿ ನಿನ್ನ ಅನುಗ್ರಹ ಪ್ರಭು ನಿನ್ನ ಅನುಗ್ರಹ ಗುರುಗಳೇ ಇದೆಲ್ಲ
ಸಾಧ್ಯವೇ? ನಿಜವೇ? ಕೆಚ್ಚಿನಿಂದ ಹಠ ಹಿಡಿದು ಸಾಧಿಸೋನ್ಗೆ ಈ ಪ್ರಪಂಚದಲ್ಲಿ ಯಾವುದು ಅಸಾಧ್ಯ ಅಲ್ಲ ಜೀವ. ಈಗ ನನ್ನ ಎದುರು ಕುಂತ್ಕೊಂಡು ತಾನೂ ಆಡ್ತಾ ನನ್ನೂ ಆಡುತ್ತಿದ್ದವರು ಯಾರು ಅಂತ ತಿಳ್ಕೊಂಡೆ. ನನ್ನ ಚಿತ್ತ ಶಕ್ತಿ, ಮೈ ವಿಲ್ ಪವರ್. ಅನುಮಾನ ಬೇಡ ಜೀವ. ನೀನು ಕೆಚ್ಚಿನಿಂದ ಹಠ ಹಿಡಿದು ಸಾಧಿಸೋದಾದ್ರೆ ನಿನಗೂ ತಾನೆ ಮಹಾಪ್ರಭು ವೀರಾಂಜನೇಯ. ಗುರುಗಳೇ, ತಕ್ಕೋ ಮುಂಚೆ ಹತ್ತು ತರ ಪರೀಕ್ಷೆ ಮಾಡ್ತಾನೆ, ಆಸೆ ತೋರಿಸ್ತಾನೆ, ಹೆದರಿಸ್ತಾನೆ. ನೀನು ಯಾವುದಕ್ಕೂ ಜಗ್ಗದೆ ಪಟ್ಟು ಹಿಡಿದ್ರೆ ಮಾತ್ರ ಬೆಳಕಿನ ಹೊಳೆಯಾಗಿ ಇಲ್ಲಿ ಬಂದು ಸೇರ್ತಾನೆ. ಆಗ ಎದುರಾಳಿಗಳ ಕಣ್ಣಿಗೆ ನೀನೇ ಬಡವಾನಲ, ಅಂದ್ರೆ ಜ್ವಾಲಾಮುಖಿ ಆಗ್ತೀಯ. ಉಗ್ರನಂಥವರು ನೂರು ಜನ ಬಂದ್ರು ಬೆಂಕಿಲಿ ಬಿದ್ದು ಪತಂಗದ ಹಾಗೆ ಸುಟ್ಟು ಬೂದಿ ಆಗ್ತಾರೆ. ನಾಡಿದ್ದು ತುಂಬಾ ಒಳ್ಳೆ ದಿನ, ಆಯ್ತವಾರ ಅಮಾವಾಸ್ಯೆ. ವಾರಂದ ಗಟ್ಟಿ ಇದ್ದು ಒಂದು ಪಕ್ಷ ಪೂರ ಸ್ವಾಮಿನ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಮುಂದಿನ ಹುಣ್ಣಿಮೆ ಸ್ವಾಮಿ ನಿನಗೆ ಒಲಿತಾನೆ. ಅವ್ರ ವಿಷಯ ಒಂದು ಗೊತ್ತಾಗ್ಲಿಲ್ಲ. ಅವರೆಲ್ಲಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ? ಏನು ಯೋಚನೆ ಮಾಡ್ಬೇಡಮ್ಮ, ನಮ್ಮ ವಿಶ್ವ ತುಂಬಾ ಚಳಗಾರ, ಹಿಡಿದ ಕಾರ್ಯ ಸಾಧಿಸ್ಕೊಂಡೇ ಬರ್ತಾನೆ. ನಮ್ಮ ನಂಬೋದ್ರಿ ಅವನಿಗೆ ಸರಿಯಾದ ದಾರಿನೇ ತೋರಿಸಿರ್ತಾನಮ್ಮ. ಮನೆಯಲ್ಲಿ ನಮ್ಮ ಅಪ್ಪಾಜಿ ಅತ್ತೆ ಮಾವ ಎಲ್ಲರೂ ಅವರನ್ನೇ ಹಂಬಲಿಸ್ತಾ ಇದ್ದಾರೆ. ನೋಡಮ್ಮ, ಎಲ್ಲರ ಹಂಬಲ ಹರಿಕೆಯಾಗಿ ವಿಶ್ವನ ಕಾಪಾಡುತ್ತೇಮ್ಮ. ನಾಳೆಯಿಂದ ಪ್ರತಿದಿನ ವಿಶ್ವ ಹಿಂದಿರುಗಿ ಬರೋವರೆಗೂ ಒಂದು ವ್ರತ ಹೇಳಿ. ನಾನೊಂದು ಶ್ಲೋಕದ ಪುಸ್ತಕ ಕೊಡ್ತೀನಿ, ಅದನ್ನು ಪ್ರಾರ್ಥನೆ ಮಾಡು. ಆ ಸ್ವಾಮಿ ಒಳ್ಳೇದು ಮಾಡ್ತಾರೆ. ಆಂಜನೇಯ, ನೀನೇ ಕಾಪಾಡ್ಬೇಕಪ್ಪ. ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ಬರುವಾಗ ಈ ಮಡಿ ಉಟ್ಕೊಂಬ. ಅಪ್ಪಣೆ ಗುರುಗಳ. ಹಾಗೆ ಈ ಚೌಕದಲ್ಲಿ ಒಂದ್ ಸ್ವಲ್ಪ ಒದ್ದೆ ಬರಲು ತಗೊಂಬ. ಆಗ್ಲಿ ಗುರುಗಳು. ಮರಳ ಇಲ್ಲ ಹಾಕು. ಚೆನ್ನ ಕಲ್ಸು. ಹಾಗೆ ನಿನ್ನ ಮನಸ್ಸಲ್ಲಿ ಮೂಡೋ ಹಾಗೆ ವೀರಾಂಜನೇಯ ಮೂರ್ತಿನ ಮಾಡು.
ಭಲೆ ಜೀವ ಭಲೆ ಮೂರ್ತಿ ಸುಂದರವಾಗಿ ಮೂಡಿ ಬಂತು. ಈಗ ಪ್ರಭುವಿನ ಮೂರ್ತಿನ ಪೀಠದ ಮೇಲಿಟ್ಟು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡು, ಮತ್ತೆ ಯಜ್ಞೋಪವಿತವನ್ನು ಹಾಕು. ಈಗ ವೀರಾಂಜನೇಯನ್ನು ಒಲಿಸ್ಕೊಳ್ಳೋದಕ್ಕೆ ಸಾಧಕವಾದಂತಹ ಮಂತ್ರನ ನಿಂಗೆ ಉಪದೇಶ ಮಾಡ್ತೀನಿ. ಬಡಬಾನಲಾ ಅಪ್ರತಿಮ ವಿಕ್ರಮ ಮಮ ಅನುಗ್ರಹಂ ಕುರು, ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ಗಮನ ಇಟ್ಟು ಕೇಳು ಜೀವ, ಪ್ರತಿದಿನ ಸ್ವಾಮಿ ಮೂಡೋ ಹೊತ್ತಿಗೆ ಎದ್ದು ಮಡಿ ಉಟ್ಟು ಹೀಗೆ ವೀರ್ ಮಂಡಿಗಾಲ ಕೂತ್ಕೊಂಡು ನಾ ನಿನಗೆ ಉಪದೇಶ ಮಾಡಿರೋ ಮಂತ್ರನ ಏಕಾಗ್ರತೆಯಿಂದ ಪಠಿಸ್ಬೇಕು. ಸ್ವಾಮಿ ವೀರಾಂಜನೇಯ ಮೂರ್ತಿ ನಿನ್ನ ಮನಸ್ಸಲ್ಲಿ ನಿಚ್ಚಳವಾಗಿ ನೋಡಿದಾಗ ಕಣ್ಣು ಮುಚ್ಚಿ ಧ್ಯಾನ ಮಾಡೋದಕ್ಕೆ ಆರಂಭ ಮಾಡಬೇಕು. ಹಾಗ ನೀ ಕಣ್ಣು ಮುಚ್ಚಿದ್ದಾಗ ಏನೇನೋ ಘಟನೆ ನಡೆದಂಗಾಗ್ಬಹುದು, ಆ ಕ್ಷಣಕ್ಕೆ ಅದು ನಿಜ ಅಂತ ಅನ್ಸಿದ್ರು ಅದೆಲ್ಲ ಈ ಪ್ರಭುವಿನ ಮಾಯೆ. ಬಾರದು ಜೀವ, ಕಣ್ಣುಬಾರದು, ಯಾವ ಕಾರಣಕ್ಕೂ ನಿದ್ದೆ ಮಾಡಬಾರದು. ಎಚ್ಚರಿಕೆ ಜೀವ, ನಿನ್ನ ವ್ರತ ಭಂಗವಾದ್ರೆ ನೀನು ಮೊದಲು ಹಾಗಾಗಲ್ಲ, ನಿನ್ನ ಜೀವಕ್ಕೆ ಆಪತ್ತು. ನಮೋ ಬಡಬಾನಲ ಅಪ್ರತಿಮ ವಿಕ್ರಮ ಮಮ ಅನುಗ್ರಹಂ ಕುರು, ಮಮ ಅನುಗ್ರಹಂ ಕುರು, ಆವಾಹಯಾಮಿ ಆವಾಹಯಾಮಿ. ಫಲ ಪ್ರಾಪ್ತಿರಸ್ತು ಜೀವ, ಇಚ್ಛಾಫಲ ಪ್ರಾಪ್ತಿರಸ್ತು. ಸ್ವಾಮಿಗಳೇ, ನಿಮ್ಮನ್ನು ಹುಡ್ಕೊಂಡು ಆ ಆನೆ ಸ್ವಾಮಿ ದೇವಸ್ಥಾನದಾಗೆ ನಗಾರಿ ಬಾರಿಸ್ತಾರಲ್ಲ ಅವನು, ಅವನು ಅವನು ಹೆಂಡ್ರನ್ ಕರ್ಕೊಂಡ್ ಬಂದವನೆ. ತಾಯಿ ತಾವು ಕರ್ಕೊಂಡಿ ಬರ್ತೇನೆ. ಆಯ್ತು ಸ್ವಾಮಿ. ಯಾರನ್ನು ಕಾಪಾಡಬೇಕು? ಮಗಿಗೆ ಹುಷಾರಿಲ್ಲ, ಅದಕ್ಕೆ ದ್ಯಾವೂರ್ ಪಾದದಲ್ಲಿ ಹಾಕುವ ಅಂತ ಬಂದೆ. ಬಂದ್ಯಾ? ಇಲ್ಲಿಗೆ ಯಾಕೆ ಬಂದೆ? ಮಗಿನ ಆ ಕಲ್ಲಾಂಜನೇಯನ ಗೊಂಬೆ ಮುಂದೆ ಮಡಗಬೇಕಾಗಿತ್ತು. ನಮ್ಮೂರಿಗೆ ತಾವೇ ಅಲ್ವಾ ದ್ಯಾವರು? ಬಲಾರಿ ಎಣ್ಣೆ, ನಿನ್ನ ಕಾರ್ಯ ನೆರವೇರ್ತು ಅಂತ ತಿಳ್ಕೊ. ನೀವಿಬ್ಬರು ತಾಯಿ ಮುಂದೆ ಕುಂತ್ಕೊಳ್ಳಿ. ಮಗಿ, ನಾ ನಿನ್ ಗಂಡನ್ ತೊಳೆ ಮ್ಯಾಗ್ ಮಡ್ಗು.
ಭಾವ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಿದ್ರು ಸಾಲದು. ಪುಷ್ಪ, ಸುಮಿತ್ರ, ಈ ವಿಷಯ ವಿಶ್ವಾಪರವರೆಗೂ ನಮ್ಮಲ್ಲೇ ಗುಟ್ಟಾಗಿರ್ಲಿ. ಯಾವ ಕಾರಣದಿಂದಲೂ ಹೊರಗಡೆ ಬರೋದು ಬೇಡ. ಈಗಲೇ ಉಗ್ರೀನಿ ಗೊತ್ತಾದ್ರೆ ಅನಾಹುತವಾಗೋ ಸಂಭವ ಉಂಟು. ಈಗ ನನ್ನ ಮಗ ಗೆದ್ದೇ ಬರ್ತಾನೆ. ಆ ಚಂಡಾಲನ ತಕ್ಕ ಪಾಠ ಕಲ್ಸೇ ಕಲಿಸ್ತಾನೆ. Thank you.
ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅನುಗ್ರಹಂ ಕುರು ಅನುಗ್ರಹಂ ಕುರು. ಬಲಾರೇ ಬರ ಜೀವ ತಮ್ಮ ದಯೆಯಿಂದ ನಾನು ಧನ್ಯನಾದೆ. ಲಭ್ಯ ನಿನಗಿತ್ತು ಆಯ್ತು. ತಗ ಇದನ್ನ ಯಾವಾಗಲೂ ನಿನ್ ಜೊತೆಲೆ ಮಡಿಕೊಂಡಿರು. ತೀರಾ ವಿಪತ್ತಿನ ಸಮಯದಲ್ಲಿ ಹಾಲಲ್ಲ ಹಾಕಿ ಎದುರದೇ ಕುಡಿದು ಈ ಮೂರ್ತಿನ ನಿನ್ ಜೊತೆಲೆ ತಗೊಂಡೋಗಿ ದೇವ್ರ ಮನೆಯಲ್ಲಿ ಸ್ಥಾಪನೆ ಮಾಡು. ಹೋಗ್ಬಾ ಜೀವ, ಅಲ್ಲಿ ತುಂಬಾ ಜೀವಗಳು ನಿನ್ನ ಸಲುವಾಗಿ ಕಾಯ್ತಾ ಇವೆ. ಹೋಗ್ಬಾ. ಹಿರಿಯರೆಲ್ಲರಿಗೂ ನಮಸ್ಕಾರ. ಬಂದ್ಬಿಟ್ಟೆ ವಿಶ್ವ. ನಿಮ್ ಹರಕೆ ಫಲಿಸ್ತುಂಬ ತನ್ನೋರೆ. ಮಾಯಾ ಮೋಡಿಗೆ ಶರಣಾಗಿದ್ರು ದೇವ್ರ ಕಲ್ಲಿಗೆ ಆರತಿ ಬೆಳಗೋದನ್ನ ನಿಲ್ಸಿರೋದಿಲ್ಲ ಅಂತ ನಂಬಿ ಊರಿನ ಮುಖ್ಯಸ್ಥರೆಲ್ಲ ಇಲ್ಲೇ ಇರ್ತಾರೆ ಅಂತ ನೇರವಾಗಿ ಇಲ್ಲಿಗೆ ಬಂದೆ. ಊರಿನ ಮುಖ್ಯಸ್ಥರಿಂದ ನಿನ್ಗೇನೇ ಆಗ್ಬೇಕಾಗಿದೆ? ನಮ್ಮೂರ ಮರ್ಯಾದೆ ಇರೋದಕ್ಕೆ ನಿನ್ಗಿಷ್ಟಿಲ್ಲಪ್ಪ. ಉಗ್ರೈನ್ ಮೇಲೆ ಎತ್ಕಟ ಬಂದಿದ್ದೀರಾ? ಉಗ್ರೈನ್ ಮೇಲೆ ಎತ್ ಕಟ್ಟೋದಕ್ಕೆ ನಾ ಬರಲಿಲ್ಲ ಸಂಪತ್ತಪ್ಪ. ಅವನ್ನ ಆಚೆಗಟ್ಟೋ ವಿದ್ಯೆನ ನಾನು ಸಂಪಾದನೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ನಿಮ್ಮೆಲ್ರಿಗೂ ಮನದಟ್ ಮಾಡ್ಕೊಡಕ್ ಬಂದಿದ್ದೀನಿ. ಬೇಡಪ್ಪ ಮಾರಾಯ, ನಿನ್ ಮಾತು ಕೇಳಿ ಒಂದ್ಸಾರಿ ಅನುಭವಿಸಿದ್ದೇ ಸಾಕಾಗಿದೆ. ಮುತ್ತಣ್ಣವ್ರೆ, ಮಂಗಳಾರತಿ ತಟ್ಟೆನ ಅಲ್ಲೇ ಇಟ್ಟು ಗರ್ಭಗುಡಿಯಿಂದ ಆಚೆ ಬನ್ನಿ. ಯಾಕಪ್ಪ ವಿಶ್ವ? ದಯವಿಟ್ಟು ಬನ್ನಿ. ಜೈ ಬಡಬಾನಲ. ವಿಚಿತ್ರ ಲೀಲೆ ಪ್ರಭು ನಿನದು. ಮಹಾನುಭಾವ, ಆಡಿದ್ದನ್ನೇ ಮಾಡಿ ತೋರಿಸಿದಲ್ಲ ನಮ್ಮ ವಿಶ್ವ. ದೇವ್ರು ದೊಡ್ಡವನು. ನಾನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ನಮ್ಮೂರಿಗೆ ಗಾರುಡಿಗ ಉಗ್ರ ಬಂದ ಮೇಲೆ ನಾವು ಮರ್ಯಾದೆಯಾಗಿ ಬಾಳ್ವೆ ನಡೆಸ್ತಾ ಇದ್ದೀವಿಯೇ? ಎದೆ ತಟ್ಕೊಂಡ ಸ್ವಾಮಿ ಎದುರಿಗೆ ಹೇಳ್ಬಿಡಿ ನೋಡೋಣ. ಅವನ ಕಣ್ಣು ಕೆರ ಚಡಿ ದಾಳಿಗೆ ಸಿಕ್ಕಿ ನಮ್ಮದು ನಾಯ್ಪಾಡಾಗಿಲ್ವೆ? ಅವನ ಹಿಡಿತದಿಂದ ನಮ್ಮನ್ನೆಲ್ಲ ಪಾರ್ ಮಾಡೋಕ್ಕೋಸ್ಕರವಾಗಿ ನನ್ನ ಮಗ ಕಷ್ಟಪಟ್ಟು ಆ ಸ್ವಾಮಿ ಕೃಪೆಯಿಂದ ಈ ವಿದ್ಯೆ ಕಲ್ತ್ಕೊಂಡು ಬಂದಿಯಾನೆ. ಇದನ್ನ ನೀವು ಕಣ್ಣಾರೆ ನೋಡಿದ ಮೇಲೂ ನಾವು ಬಾಯಿಸೊತ್ತರಾಗಿರ್ಬೇಕು ಅಂತೀರಾ? ಹೇಳಿ, ಉತ್ತರ ಹೇಳಿ. ಇಲ್ಲ 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 ಖಂಡಿತ ಇಲ್ಲ. ವಿಶ್ವಪ್ಪ, ನಾವೇನ್ ಮಾಡ್ಬೇಕು ಹೇಳು. ಆ ಉಗ್ರನಿಗೆ ರಣಬೀಳ್ಯ ಕೊಟ್ಟು ಬರಬೇಕು. ನಾನು ಹಾಕೋ ಮೋಡಿಯನ್ನು ಅವನು ರಂಗದಲ್ಲಿ ಎತ್ತಬೇಕು. ಬುದ್ಧಿ ಬುದ್ಧಿ, ಉಗ್ರನಿಗೆ ವೀಳ್ಯ ಕೈ ನಂದಾಗಬೇಕು.
ಬಿಲ್ಲೆ ತಗುವಾಗ ಅವನ ಮುಖ ಹೆಂಗಿರ್ತೈತೆ ಅಂತ ನಾನು ನೋಡಬೇಕು. ಆಗಲಿ ಮಂದ, ಧೈರ್ಯವಾಗಿ ಹೋಗ್ಬಿಟ್ಟ. ಎಲ್ಲರೂ ಜೋಡ್ ಮೆಟ್ಕೊಂಡೆ ಅವನ ಮನೆಯೊಳಗೆ ಹೋಗಿ. ಉಗ್ರ, ನಿನ್ನ ಆಟ ಮುಗಿತ್ಲ? ನನ್ನ ಮಗ, ನಿನ್ನ ಮೋಡಿ ವಿದ್ಯೆ ಇದೆಯಲ್ಲ, ಅದನ್ನು ಮೀರಿಸದ ವಿದ್ಯೆ ಕಲಿತು ಬಂದಿದ್ದಾನೆ. ನಿನ್ನ ಏಟಿಗೆ ಇದರ ಏಟು ಹೊಡೆಯಕ್ಕೆ ಸಿದ್ಧವಾಗಿದ್ದಾನೆ. ರಂಗದಲ್ಲಿ ಅವನು ಹಾಕೋ ಮೋಡಿನ ನೀನ್ ಎತ್ತಬೇಕು. ಕಣ್ಸಾದ್ರೆ ಒಪ್ಪೋ, ತಗೋ ವೀಳೇನ. ಇಲ್ಲ, ಈ ಕ್ಷಣ ತಲೆ ತಗ್ಸಿ ತಪ್ಪೊಪ್ಕೊಂಡು ಗಂಟು ಮುಟ್ಟೆ ಕಟ್ಕೊಂಡು ಹಾಕ್ತಿರು. ಒಪ್ಪದೆ ನಿಮ್ ವೀಳ್ಯಾವ. ನನ್ನ ಏಟಿಗೆ ಎದುರೇಟ್ ಹಾಕುವಂತ ಗಂಡನ್ನ ಈ ಭೂಮ್ ತಾಯಿ ಎರನಿಲ್ಲ, ಮಕ್ಕಳ ಯಾರಾಕೂ ಇಲ್ಲ. ಆದರೂ ಒಪ್ಪದೆ ಆ ಗಂಡನ ಗುಂಡಿಗೆ. ಕೇಳ್ಗಾಲಕ್ಕೆ ಅವನೆದುರಿಗೆ ಕಪ್ಪೆಗೂ ತೋಳ್ ತಟ್ಟೋ ಧೈರ್ಯ ಬರ್ತದೆ. ಮಕ್ಕಳ, ಆ ಮಗ ಹಾಕೋ ಮೋಡಿನ ನನ್ನ ಶಿಶಿರಿ ಎತ್ತು ಬಿಸಾಕ್ತಾರೆ. ನನ್ನ ಚೌಡಿ ಚಡಿ ಎತ್ತೈತೆ, ನನ್ನ ಕೆರ ಎತ್ತೈತೆ. ಈ ಉಗ್ರಯ್ಯ ಅಂದ್ರೇನು, ಉಗ್ರಯ್ಯನ ಮೋಡಿ ಏನು ಅಂತ ಈ ಊರಲ್ಲ ಈ ದೇಶನೇ ನೋಡ್ಲಿ. ನಮ್ಮ ಊರಿನ ಜನ ನೋಡಿದ್ರೆ ಸಾಕು. ಒಬ್ರನ್ನೊಬ್ರು ಸೋಲ್ಸೋ ಈ ಪ್ರಯತ್ನದಲ್ಲಿ ಯಾರ ಜೀವಕ್ಕೆ ಹಾನಿಯಾದ್ರೂ ಯಾರು ಜವಾಬ್ದಾರರಲ್ಲ ಅಂತ ಇಬ್ರು ಇದೆ ಕೃತಿ ಮಾಡಿ. ಸಮಸ್ತ ಜನರು ಇಲ್ಲಿ ಸೇರಿದ್ದೀರಿ. ಎಲ್ಲರೂ ಸಾವಧಾನವಾಗಿ ಕೇಳಬೇಕು. ನಾನೇ ಮಹಾಮಂತ್ರವಾದಿ ಅಂತ ಮಾಡಬಾರದನ್ನ ಮಾಡ್ತಾ ಊರಿಗೆ ನಾನೇ ದೇವರಂತ ಮೆರೀತಾ ಇರೋ ಉಗ್ರಯ್ಯನಿಗೆ ನಾನು ಹಾಕಿರೋ ಸವಾಲು ಈ ಪಂಚರಂಗ.
ಮೊದಲನೇ ರಂಗದಲ್ಲಿರೋ ಕುಂಬಳಕಾಯಿನ ಅಗಳಿಂದ ಮೇಲೆತ್ತಿ ಒಡೆದು ಹಾಕಬೇಕು. ಎರಡನೇ ರಂಗದಲ್ಲಿರೋ ಕಳಶಾನ ಉರುಳಿಸಿ ಬಾಳೆ ಕಂಬವನ್ನ ಕತ್ತರಿಸಬೇಕು. ಅಷ್ಟು ಸಾಧ್ಯ ಆಗೋದಾದ್ರೆ ಮೂರನೇ ರಂಗದಲ್ಲಿರೋ ದೀಪಾನ ಆರಿಸ್ಬೇಕು. ಮುಂದೆ ನಾಲ್ಕನೇ ರಂಗದಲ್ಲಿರೋ ಬುಟ್ಟಿನ ಮೊಗಚಿ ಹಾಕಿ ಐದನೇ ರಂಗಕ್ಕೆ ಬಂದು ಈ ಹಗ್ಗದ ಸಿಂಬಿ ಮೇಲಿರೋ ಆ ತಾವರೆ ಹೂವನ್ನು ನನಗೆ ಕೊಟ್ಟರೆ ಇವತ್ತಿನಿಂದಲೇ ನಾನವರಿಗೆ ಶರಣು. ಈ ಒಡಲಿನಲ್ಲಿ ಜೀವ ಇರುವವರೆಗೂ ನಾನವರ ಗುಲಾಮ. ಇಲ್ಲ, ಈ ರಂಗವನ್ನು ಭೇದಿಸುವುದಕ್ಕೆ ಅವರಿಂದ ಸಾಧ್ಯವಾಗದೆ ಹೋದರೆ ಅವರು ತಮ್ಮ ಮೋಡಿ ವಿದ್ಯೆಯನ್ನೇ ಮರೆತು ಈಗಿಂದೀಗಲೇ ಈ ಊರನ್ನೇ ಬಿಟ್ಟು ಹೊರಟು ಹೋಗಬೇಕು. ಮಹಾಮಂತ್ರವಾದಿ ಉಗ್ರಯ್ಯ ಬರೀ ಮಾತನಲ್ಲ ಆಯ್ದ ನೋಡ್ತಾ ಇರು ನಿನ್ನ ಗತಿ ಏನಾಯ್ತೈತೆ ಅಂತ. ಗಂಗಾನ ನಾನು ಪ್ರವೇಶ ಮಾಡಬೇಕಾಗಿಲ್ಲ, ನನ್ನ ಶಿಷ್ಯರೇ ಸಾಕು. ಇದನ್ನ ಗುಡಿಸಿ ಗುಪ್ಪೆ ಮಾಡಿ ನಿನ್ನ ಮಾರಾಮ್ಯಾಗ ಬಿಸಾಕ. ಮಲ್ಲ ಬಂದ್ರಲ್ಲ, ಕಳಶವನ್ನು ಉರುಳಿಸಿ ಬಾಳೆ ಕಂಬವನ್ನು ಕತ್ತರಿಸು. ಮಾಮಿ ನಮಾಮಿ
माता चौडेश्वरी आवाहयामि मम अनुग्रहं कुरु। ಉಗ್ರೇನ್ ಪಾಪಕ್ಕೆ ಶಾಪ ಕೊಡೋನು ಆ ನನ್ನ ಪ್ರಭು ವೀರಾಂಜನೇಯ ಸ್ವಾಮಿ, ನಮಗ ಹಕ್ಕಿಲ್ಲ, ಎಸಿ ಆಕಲನಾಚೆಗೆ. ಉಗ್ರಯ್ಯ, ಪಂದ್ಯದ ಷರತ್ತು ಏನು ಅಂತ ಗೊತ್ತಲ್ಲ, ಹೊರಡಲಿಂದ ತಾಯಿ ಚೌಡೇಶ್ವರಿ ಮಹಾಕಾಳಿ ಆ ತೊಟ್ಟೆ ರೈತನ ಕಾಲು ಮ್ಯಾಗ ನನ್ನ ಒಳ್ಳೆ ಬೀಳೋಗ್ ಮಾಡ್ದಲ್ಲ, ನಿನ್ನ ಮಗ ನಾನು ಏನು ತಪ್ಪಾಡ್ದೆ ತಾಯಿ? ನನಗೆ ಶಕ್ತಿ ಕೊಡುವ, ನನಗೆ ಶಕ್ತಿ ಕೊಡುವಲ್ವಾ? ಕಿಳ್ಕಿಲ್ಲ ಅಂತ ನಗಾಕಿಲ್ವಾ? ನೀ ನನ್ನ ನಿಂದೆ ಬರೋಂಗೆ ಹೆಂಗ್ ಮಾಡಬೇಕು ಅಂತ ನನಗೆ ಗೊತ್ತಾಯ್ತೆ. 28 ಮಾಸ ಆಗಲು ರಾತ್ರಿ ಹಠ ಸಾಧನೆ ಮಾಡಿ ನಿನ್ನ ದಾಸಿ ಮಾಡ್ಕೊಳ್ದೆ ಇದ್ರೆ ನಾನು ಚೌಡಿ ಕಂಡೇ ಅಲ್ಲ. ಆ ಐದಿನ ತಲೆ ನನ್ನ ಕಾಲಿಂದ ನುಚ್ಚು ನೂರಾಗವರೆಗೂ ನಾನು ಕಣ್ಣು ಮುಚ್ಚಕ್ಕಿಲ್ಲ, ಅವ ಕಣ್ಣ ಮುಚ್ಚಕ್ಕಿಲ್ಲ. ಓಂ ಕಾಳೆ ನಮಃ, ಓಂ ಓಂ ಕರಾಳೆ ನಮಃ, ಓಂ ಭದ್ರಕಾಳೆ ನಮಃ, ಓಂ ಓಂ ಕಾತ್ರೆ ನಮಃ.
ನನ್ನ ಗುರುವಿನವನೇ. ಆವಾಹಯಾಮಿ ಓಂ. ಮಧ್ಯರಾತ್ರಿ ನದಿನಾಗೆ ಕೊನೆ ಪೂಜೆ, ಅಷ್ಟು ಪಿಶಾಚಿಗಳಿಗೆ ನೈವೇದ್ಯ, ನನ್ನ ಸಾಧನೆಗೆ ಕೊನೆ. ಅನುಗ್ರಹಂ ಕುರು. ಓಂ ಮಾ ಮಾತೃವೇ ನಮಃ. Thank you.
ಅನುಗ್ರಹಿತರಾದ ತಾಯಿ ಅನುಗ್ರಹಿತರಾದ ಜಯ ಚೌಡೇಶ್ವರಿ. ಇಪ್ಪತ್ನಾಲ್ಕು ಗಂಟೆನೂ ನೀವೇ ಮಗು ಜೊತೆಲಿ ಆಡ್ತಾ ಇದ್ರೆ ಮಗು ತಾಯಿನೇ ಮರ್ತು ಬಿಡುತ್ತೆ. ನೋಡ್ದೇನಮ್ಮ, ನೀ ಇಪ್ಪತ್ನಾಲ್ಕು ಗಂಟೆ ನನ್ನ ಹತ್ರವೇ ಇರ್ತಿ ಅಂತ ನಿಮ್ಮ ಅಜ್ಜಿಗೆ ಅಸೂಯೆ. ತಪಾಯಿಸ್ಬಿಡ್ಲಾ, ತಪಾಯಿಸ್ಬಿಡ್ತೀನಿ. ನಂಗೆ ಇನ್ನೇನೇ ಆಗ್ಬೇಕು, ಆ ಉಗ್ರೈನ್ ಸಹವಾಸದಿಂದ ದೂರವಾಗಿ ನೆಮ್ಮದಿಯಾಗಿ ಊರು ಬಂದು ಸೇರೋದು. ಇರೋನು ಒಬ್ಬನೇ ಮಗ, ಈ ಊರಿಗೆ ದೊರೆಯಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ನನ್ನ ಆಸೆ ಎಲ್ಲ ಈಡೇರಿಸ್ತಾ ಬಂಗಾರದಂತ ಮಗುನ ಕೈ ಕೊಟ್ಟ, ಚಿನ್ನದಂತ ಸೊಸೆ ಇದ್ದಾಳೆ, ನಂಗಿನ್ನೇನಾಗ್ಬೇಕು? ಹೀಗೆ ಮಗುನು ಸೊಸೆನೂ ಹೊಗಳ್ತಿರ್ತೀರೋ ಇಲ್ಲ ತಿಂಡಿ ತಿನ್ನಕ್ ಬರ್ತೀರೋ? ಬನ್ರಿ. ಹತ್ರ ಸ್ವಲ್ಪ ಹೊತ್ತು ಇರೋದಕ್ಕೂ ಬಿಡುದಿಲ್ಲ. ಯಾಕೋ ಅಳ್ತೀಯ? ಭವತಿ ಭಿಕ್ಷಾಂ ದೇಹಿ. ತಾಯಿ ಭಿಕ್ಷೆ ನೀಡು. ಯಾವತ್ತಿಂದ ಇವತ್ತು ಇದ್ದಕ್ಕಿದ್ದಾಗೆ ಮಗು ಮೇಲೆ ಮಮತೆ ಉಕ್ಕಿ ಹರಿತಾ ಇದೆ ಅಲ್ಲ, ಅದೇ ಮಗು ಅಮ್ಮ ಅಮ್ಮ ಅಂತ ಹಂಬಲಿಸಿದಾಗ ನೀನಿನ ಮಾತೃ ಪ್ರೇಮ ಎಲ್ಲೋಗಿತ್ತು? ನಿಂತೆ ಕೂತ್ರೆ ಅಮ್ಮ ಯಾರು ಅಮ್ಮ ಎಲ್ಲಿದ್ದಾರೆ ಅಮ್ಮ ನೋಡ್ಬೇಕು ಅಂತ ಅದೇ ಮಗು ಅಲುತ್ತಿದ್ದಾಗ ನಾನು ಪಟ್ಟ ಪವಣೆ ನಿನಗೇನೆ ಗೊತ್ತು. ಭಿಕ್ಷೆ ನೀಡು ತಾಯಿ. ಪುಷ್ಪ ಯಾಕೆ ಮನೆ ಕೂತ್ಬಿಟ್ಟೆ? ಮಗು ಎಲ್ಲಿ? ಅವಳು ಕೇಳಿದ್ಲು. ಯಾರಮ್ಮ ಅವಳು? ಚೌಡೇಶ್ವರಿ ಕೇಳಿದ್ಲು, ಕೊಟ್ಟು ಬಿಟ್ಟೆ. ಚೌಡೇಶ್ವರಿ ಕೇಳಿದ್ಲು, ಕೊಟ್ಬಿಟ್ಟೆ. ಓ ವಿಶ್ವನ? ನಾನೇ ವಿಶ್ವ ಮಾತಾಡ್ತಿರೋದು. ಏನು ಮಗು? ಈಗಲೇ ಬಂದೆ. ಪುಷ್ಪ, ಪುಷ್ಪ ಅಪ್ಪಯ್ಯ, ಪುಷ್ಪ ಇಲ್ಲಿ. ಮಗು ನಡೆಸ್ತಾ ಇಲ್ಲೇ ಕೂತಿದ್ಲಪ್ಪ. ಆಚೆಯಿಂದ ಮಗು ಹತ್ತಿ ಶಬ್ದ ಕೇಳಿಸ್ತು. ಹೋಗಿ ನೋಡಿದ್ರೆ ಮಗು ಇಲ್ಲ. ಮಗು ಎಲ್ಲಿದ್ರೆ ಚೌಡೇಶ್ವರಿ ಕೇಳಿದ್ಲು. ಇವಾಗ ಪುಷ್ಪ ಇಲ್ಲಿ. ಪುಷ್ಪ? ನಾನು ಪುಷ್ಪ ಅಲ್ಲ, ನಾನೇ ಚೌಡೇಶ್ವರಿ. ಹುಚ್ಚ
ಉಗ್ರಯ್ಯ, ಈ ಸರ್ತಿ ನಾನು ನಿನ್ನ ಜೀವ ಸಹಿತ ಬಿಡುತ್ತೇನೆ. ಯಾರ ಜೀವ ಯಾರು ಹಿಡಿತಾರೆ ನೋಡು ಆಯ್ತಾ? ಪ್ರಭು ಬಡ ಬಾನಲ ಮಾರುತಿ, ಇಂದಿಗೆ ನಿನ್ನ ಕರುಣೆ ಕೊನೆಯಾಯ್ತೆ, ನೀನೇ ನನ್ನ ಕಾಪಾಡಬೇಕು. ಮಣಿ ಬಾ, ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ, ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ, ಒಂದೊಂದು ಹೆಜ್ಜೆ ಪುಟ ಪುಟ ಹೆಜ್ಜೆ, ಒಂದೊಂದು ಹೆಜ್ಜೆ ಪುಟ್ಟ ಪುಟ್ಟ ಹೆಜ್ಜೆ. ಒಂದೊಂದು ಹೆಜ್ಜೆ ಪುಟ್ಟ ಪುಟ್ಟ ಹೆಜ್ಜೆ, ಒಂದೊಂದು ಹೆಜ್ಜೆ ಪುಟ್ಟ ಪುಟ್ಟ ಹೆಜ್ಜೆ. ಜೈ ಬಡ ಬಾನಲ. ಅಪ್ಪಯ್ಯ, ಈ ಊರಿನ ಹಳೆ ಸ್ಮಶಾನಕ್ಕೆ ಆದಷ್ಟು ಬೇಗ ಪೊಲೀಸ್ನವ್ರನ್ನ ಕರ್ಕೊಂಬನ್ನಿ.
ಚನ್ನ ಚೌಡೇಶ್ವರಿ. ಶವಾಸನೆ ಪ್ರತಿಷ್ಠಿತ ಚೌಡೇಶ್ವರಿ. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ಸ್ವೀಕರಿಸು ತಾಯಿ, ತಾಂಬೂಲ ಭತ್ತ ಆಯ್ತು. ಶಾವುಕಾರ್ ನಾಗಪ್ಪಯ್ಯನ ವಂಶದ ಕುಡಿ ನನ್ನ ಚೌಡಿ ಕೈನಾಗೆ ದ್ರಾಕ್ಷಿ ಹಣ್ಣಾಗೈತೆ. ತಾಯಿ ಚೌಡೇಶ್ವರಿ, ಮಹಾಲಕ್ಷ್ಮಿಯೂ ನೀನು, ಸೀತಾಮಾತೆಯೂ ನೀನು. ಈ ಜಗತ್ತಿನಲ್ಲಿ ತಾಯಿಯಾಗಿ ತಂಗಿಯಾಗಿ ಗಂಡಿಗೆ ಹೆಣ್ಣಾಗಿ ಪೊರೆಯುವ ಸರ್ವ ಶಕ್ತಿಯೂ ನೀನು. ನಿನ್ನ ಕಂದನನ್ನ ನೀನೇ ಬಲಿ ತಗೋತ್ಯ? ಬೇಡ ತಾಯಿ, ಬೇಡ. ಇಲ್ಲಿ ಬಾಮ್ಮ. ನಿಲ್ಲೊಮ್ಮಿ, ನಿನ್ನ ಕಂದ ಉಗ್ರ ಭಕ್ತಿಯಿಂದ ಅರ್ಪಿಸುವ ಫಲನ ಸ್ವೀಕಾರ ಮಾಡಿ ನಿನ್ನ ಹಸುವನ್ನು ಹಿಂಗಿಸ್ಕೋ ತಾಯಿ. ನಮೋ ಭಗವತೆ ಬಡಬಾನಲ ಪ್ರಭು
ಆವಾಹಯಾಮಿ. ಜೈ ಚೌಡೇಶ್ವರಿ. ಒಪ್ಪಿಸಿಕೋ ತಾಯಿ. ಮಾ ತಾಯಿ, ನಿನ್ನಾಟ ಮುಗಿತು ಉಗ್ರಯ್ಯ. ನಿನ್ನ ತಾಯಿ ನಿನ್ನನ್ನು ಬಿಟ್ಟು ನನ್ನ ಪ್ರಭುವಿನ ಹಣೆಯಲ್ಲಿ ಸೇರಿ ಹೋದೆ. ಇಲ್ಲಿ ಬಾ ಕಣೆ. ದುಷ್ಟ ಶಕ್ತಿ ನಾಶನಂ ಕುರು ಹನುಮ. ಧನವಾದ ವಿದ್ಯೆ ಸಂಪಾದನೆ ಮಾಡಿದ್ರೆ ತಾನೇ ಏನ್ ಪ್ರಯೋಜನ? ಮಹಾನ್ ಶಕ್ತಿನ ತನ್ನ ಸ್ವಾರ್ಥಕ್ಕೋಸ್ಕರ, ನೀಚ ಲಾಲಸೆಗೋಸ್ಕರ ಉಪಯೋಗಿಸುವ ಗತಿ ಏನಾಯ್ತು ಅಂತ? ಪಾಪ ಮಾಡಿದವನಿಗೆ ಪಾತಕವೇ ಗತಿ.